भवान्तरात्मन्मदरजरैतर्जन्म मृत्यामयानाम् गोविन्दे देहि भक्तिं भवति च भगवन्नूर्जतां निर्निमित्तां निर्व्याजां निश्चलां सद्गुणगणबृहतीं शाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये विजानतामवित्तस्य मध्वस्य जगती गुरोः पूर्वाचार्यमहिष्ठानामियं प्रणतिमालिका सूक्तिरत्नाकरे रम्ये मूलरामायणार्णवे विहरन्तो महीयांसः प्रीयन्तां गुरवो मम वाल्मीकिर्गोपनीयान्नः महीधरपदाश्रया यत्काव्यमुपजीवन्ति कवयस्तरणकायिवा ನಿನ್ನೆ ನಾವು ಅಯೋಧ್ಯಾಕಾಂಡದ ಶ್ಲೋಕ ಶ್ಲೋಕವನ್ನು ಚಿಂತನೆ ಮಾಡುವಾಗ ರಾಮನ ರಾಜಕೀಯ ಪ್ರಜ್ಞೆ ಪ್ರಜೆಗಳನ್ನು ಬಂಡಾಯ ಏಳಲಿಕ್ಕೆ ಬಿಡದಂತಹ ಔದಾಸೀನ್ಯ ಮೊದಲಾದವುಗಳನ್ನೆಲ್ಲ ನೋಡಿದೆವು. ರಾಮ ದಶರಥನ ಬಳಿ ಬಂದ. ದಶರಥ ಏನು ಮಾಡಿದ? ನನಗೆ ಮೋಸ ಆಗಿದೆ, ನೀನೇ ನನ್ನನ್ನು ನಿಗ್ರಹಿಸಿ. ನಿಗ್ರಹಿಸೋದು ಅಂದರೆ ಆವಾಗ ಸೆರೆಮನೆಯಲ್ಲಿ ಇಡೋದು ಅಂತ. ಕಾರಾಗೃಹದಲ್ಲಿ ಇಟ್ಟು ನೀನು ರಾಜ್ಯಭಾರ ಮಾಡು ಅಂದ. ಅದಕ್ಕೆ ರಾಮ ಹೇಳಿದ, ನವಪಂಚಚ ವರ್ಷಾಣಿ ವನವಾಸೇ ವಿಹೃತ್ಯತೆ ಪುನಃಪಾದೌ ಗ್ರಹಿಷ್ಯಾಮಿ ಪ್ರತಿಜ್ಞಾಂತೆ ನರಾಧಿಪಾ. 14 ವರ್ಷಗಳ ಕಾಲ ಕಾಡಿನಲ್ಲಿ ಸುಖವಾಗಿ ಸುತ್ತಾಡಿ ಬರ್ತೇನೆ, ನೀನೇ ರಾಜನಾಗಿರು, ನಾನು ರಾಜ ಆಗಿರೋಲ್ಲ. ಇದೇ ತರಹದ ಮಾತನ್ನು ಕೃಷ್ಣ ಹರಿವಂಶದಲ್ಲಿ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಅಹಂ ಸಏವ ಗೋಮಧ್ಯೆ ಗೋಪೈಸ್ಸಹ ಚರಾಮ್ಯಹಂ, ಅಹಂ ಸಏವ ಗೋಪಾಲ ಕಾಮಚಾರಿ ಯಥಾ ಗಜ. ನನಗೆ ರಾಜ್ಯ ಬೇಡ, ಸುಖವಾಗಿ ತಿರುಗಾಡಿಕೊಂಡಿರ್ತೇನೆ ಕಾಡಿನಲ್ಲಿ ಸುತ್ತಾಡುವ ಆನೆಯಂತೆ ಅಂತ ಅವನು ಹೇಳ್ತಾನೆ. ಅದೇ ತರಹದ ನಿರ್ಲಿಪ್ತಿಯನ್ನು ರಾಮ ಇಲ್ಲಿ ತೋರಿಸ್ತಾನೆ. ನನಗೆ ಬೇಡ, ಹೃದನ್ನಾರ್ಥ ಪ್ರಿಯಂ ಪುತ್ರಂ ಸತ್ಯಪಾಶೇನ ಸಂಯತಃ ಕೈಕೇಯ್ಯ ಚೋದ್ಯಮಾನಸ್ತು ಮಿಥೋ ರಾಜ ತಮಬ್ರವೀತ್. ಆಗ ಅಳತ ಸತ್ಯವೆಂಬ ಹಗ್ಗದಿಂದ ಕಟ್ಟಲ್ಪಟ್ಟ ದಶರಥ ಹೇಳಿದ. ಈ ಸತ್ಯ ಹೇಳುವಾಗ ಕೈಕೇಯ್ಯ ಚೋದ್ಯಮಾನಸ್ತು, ಕೈಕೇಯಿಯ ನಿಯಂತ್ರಣಕ್ಕೆ ಒಳಪಟ್ಟಿದ್ದ. ಕೈಕೇಯಿಯ ನಿಯಂತ್ರಣ ಇಲ್ಲದಾಗ ಅವನು ಹೇಳಿದ, ನನಗೆ ಕೈಕೇಯಿಯಿಂದ ಮೋಸ ಆಯಿತು ಅಂತ. ಕೈಕೇಯಿ ಕನಸನ್ನೇ ಮಾಡಿ ಹೇಳಿ ಅಂತ ಹೇಳಿದಾಗ ಅವ ಏನು ಮಾಡಿದ, ಅವನ ಮಾತು ಬೇರೆ ಆಯಿತು. ಯಾಕೆ? ಸತ್ಯಪಾಶೇನ ಸಂಯತಃ, ಸತ್ಯವೆಂಬ ಹಗ್ಗದಿಂದ ಕಟ್ಟಲ್ಪಟ್ಟಿದ್ದ. ಅಲ್ಲ, ಗೀತೆಯಲ್ಲಿ ಯಾವ ರೀತಿ ತಂದೆ ತಾಯಿಗಳನ್ನು ಲೆಕ್ಕಿಸಬೇಡ, ಗುರು ಹಿರಿಯರು ನಿನ್ನ ವಿರುದ್ಧವಾದ ಪಕ್ಷದಲ್ಲಿದ್ದರೂ ಯುದ್ಧ ಮಾಡು ಅಂತ ಹೇಳಿದ್ದ. ಕೇವಲ ದೇಹ ಮಾತ್ರ ಇದು, ದೇಹಾತಿರಿಕ್ತನಾದ ಆತ್ಮ ಇದ್ದಾನೆ, ಅದರಿಂದಾಗಿ ಬಂಧುಗಳನ್ನು ನಾಶ ಮಾಡಲಿಕ್ಕಾಗಲಿ ಬಂಧುಗಳನ್ನು ಎದುರಿಸಲಿಕ್ಕಾಗಲಿ ಚಿಂತೆ ಮಾಡಬೇಡ ಅಂತ ಹೇಳಿದ. ಆ ರೀತಿ ಇಲ್ಲಿ ಹೇಳಲಿಲ್ಲ. ಅಲ್ಲಿ ಕುಟುಂಬ ಅನ್ನುವ ಕಲ್ಪನೆಯನ್ನು ಒಡೆಯುವಂತೆ ಮಾತನಾಡಿದ. ಇಲ್ಲಿ ಕುಟುಂಬ ಬೇಕು ಅಂತ ಹೇಳ್ತಾರೆ, ಇದರ ಉದ್ದೇಶ ಇಷ್ಟೇ. ಇಲ್ಲಿ ಕುಟುಂಬವನ್ನು ರಕ್ಷಣೆ ಮಾಡಿಕೊಂಡು ದಶರಥನೋ ಭರತನೋ ರಾಜ ಆದರೆ ಧರ್ಮ ಏನು ನಾಶ ಆಗಲ್ಲ. ಆದರೆ ಅಲ್ಲಿ ಕುಟುಂಬವನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಹೇಳಿ ನೀನು ದುರ್ಯೋಧನ ಹೇಳಿದ ಹಾಗೆ ಕೇಳು ಅಂತ ಹೇಳಿದ್ರೆ ಧರ್ಮ ನಾಶ ಆಗ್ತಾ ಇತ್ತು. ಅಷ್ಟೇ ವ್ಯತ್ಯಾಸ. ಅದರಿಂದಾಗಿ ಇಲ್ಲಿ ಧರ್ಮ ಏನು ನಾಶ ಆಗಲ್ಲ. ಅದರಿಂದಾಗಿ ರಾಮ ಏನು ಮಾಡಿದ, ಕುಟುಂಬವನ್ನು ಉಳಿಸಿ, ಧಾರ್ಮಿಕರಾದರೆ ಉಳಿಸಿ.
ಅಧಾರ್ಮಿಕರಾದರೆ ಕುಟುಂಬವನ್ನು ಮೀರಿ ಅಂತ. ಧರ್ಮ ಅನ್ನೋದು ಮುಖ್ಯ ಅಂತ. ಮತ್ತು ಆವಾಗ ರಾಮಾಯಣ ಕಾಲದಲ್ಲಿ ಸ್ಪಷ್ಟವಾದ ವಿಭೇದ ಇತ್ತು, ಇಮೇ ಅಸುರಾಹ ಇಮೇ ಸಜ್ಜನಾಹ, ಇಷ್ಟು ಸ್ಪಷ್ಟ ವಿಭೇದ. ಇದು ಕಲಿಯುಗದ ಹತ್ತಿರದಲ್ಲಿ ಇರೋದು ರಾಮನ ಕೃಷ್ಣನ ಚರಿತ್ರೆ, ಕೃಷ್ಣನ ಕಥೆ. ಇಲ್ಲಿ ಸಂಕೀರ್ಣ, ದೇವತೆಗಳ ಒಳಗಡೆ ಅಸುರಾವೇಶ ಆಗ್ಬೋದು, ಅಸುರರ ಪಕ್ಷದಲ್ಲಿ ದೇವತೆಗಳಿರೋದು, ದೇವತೆಗಳ ಪಕ್ಷದಲ್ಲಿ ಅಸುರರಿರೋದು, ಈ ತರಹ ಸಂಕೀರ್ಣತೆ ಹೆಚ್ಚು ಕೃಷ್ಣನ ಕಥೆಯಲ್ಲಿ. ಅದರಿಂದಾಗಿ ಅವನು ಈ ತರಹ ತೀರ್ಮಾನವನ್ನು ತೆಗೆದುಕೊಂಡನು. ದೇಹ ಮತ್ತು ಆತ್ಮ ಇವೆರಡನ್ನು ಮುಖ್ಯವಾಗಿಟ್ಟುಕೊಂಡು ಧರ್ಮವನ್ನು ಉದ್ದೇಶವಾಗಿಟ್ಟುಕೊಂಡು ಮುನ್ನಡೆಯಿರಿ ಅಂತ. ಇಷ್ಟು ವ್ಯತ್ಯಾಸ ಇದೆ. ಅದರಿಂದಾಗಿ ನೀವು ಮಹಾಭಾರತವನ್ನು ಓದುವಾಗ, ರಾಮಾಯಣವನ್ನು ಓದುವಾಗ ಒಂದನ್ನೇ ಕೇಂದ್ರವಾಗಿ, ನಾಭಿಯಾಗಿ ಇಟ್ಟುಕೊಂಡು ಮುಂದೆ ಹೋಗಬಹುದು. ಅದರಿಂದ ರಾಮನ ರಾಜಕೀಯ ನೀತಿ, ಕೃಷ್ಣನ ರಾಜಕೀಯ ನೀತಿ ಎಲ್ಲಕ್ಕೂ ಪ್ರಧಾನವಾಗಿ ಧರ್ಮನಾಭಿಕತ್ವ ಅನ್ನೋದಿದೆ. ಅವಳು ಹೇಳಿದಾಗ ಇಲ್ಲಿಗೆ ನಾವು ಕಥೆಗೆ ಬರೋದಾದರೆ, ಅವಳು ಕೈಕೇಯ್ಯ ಚೋದ್ಯಮಾನಸ್ತು ಮಿಥೋ ರಾಜ ತಮಬ್ರವೀತ್ ಏನು ಹೇಳಿದ, ನಹಿ ಸತ್ಯಾತ್ಮನಸ್ತಾತ ಧರ್ಮಾಭಿಮನಸಸ್ತವ ವಿನಿವರ್ತಯಿತು ಬುದ್ಧಿ ಶಕ್ಯತೆ ರಘುನಂದನ. ಸತ್ಯವನ್ನು ನಿನ್ನ ಜೀವನ ಧರ್ಮವಾಗಿಸಿಕೊಂಡ, ಧರ್ಮಾಭಿಮನಸಃ ಧರ್ಮದಲ್ಲಿಯೇ ಮನಸ್ಸನ್ನು ಇಟ್ಟಿರುವ ನಿನ್ನ ಬುದ್ಧಿಯನ್ನು ನಾನು ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಅವನು ಹೇಳಿದ, ನೀನು ನನ್ನನ್ನು ನಿಗ್ರಹ ಮಾಡಿದ್ರೆ ಒಳ್ಳೆಯದಿತ್ತು ಅಂತ. ಅದು ಒಳಗಿನ ಆಸೆಯೂ ಆಗಿರಬಹುದು, ಆದರೆ ಕೈಕೇಯಿಯೇ ಹೇಳಿದಾಗ ಆ ರೀತಿ ಹೇಳಲಿಕ್ಕಾಗಲ್ಲ. ಒಬ್ಬನೇ ವ್ಯಕ್ತಿ, ಒಂದೇ ಸಮಯ, ಕೇವಲ ನಿಮಿಷಗಳ ವ್ಯತ್ಯಾಸ. ಇದು ನಿನ್ನ ತಂದೆಯ ಆಜ್ಞೆ, ನನ್ನನ್ನು ಕಾರಾಗೃಹದಲ್ಲಿಡು ಅಂತ ಹೇಳಿದರೆ ಅದನ್ನು ಮಾಡಬೇಕಾಗ್ತಾ ಇತ್ತೇನೋ, ಆದರೆ ಹಾಗೆ ಹೇಳಿಲ್ಲ. ಅದಕ್ಕೆ ಕಾರಣವನ್ನು ಅವನೇ ಪೂರೈಸಿದ. ಸತ್ಯಾಭಿಮನಸಃ ಸತ್ಯಾತ್ಮನಃ ಧರ್ಮಾಭಿಮನಸಃ ಅಂತ. ಯಾಕೆ ಈ ಬದಲಾವಣೆ? ಅವನು ಸತ್ಯ ಅಂತಂದರೆ ಕೃಷ್ಣನ ಕಾಲದ ಸತ್ಯ ಅಂತ ಏನಿದೆ, ಯತ್ ಸತಾಂ ಹಿತಮಿತ್ಯಂತಂ ಅಂತ, ಆ ಕಲ್ಪನೆ ದಶರಥನಿಗೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದರೆ, ಆ ಕಾಲದಲ್ಲಿ ಸರಳವಾದ ಜೀವನ, ಸಂಕೀರ್ಣತೆ ಇರಲಿಲ್ಲ. ಒಳಿತು ಮತ್ತು ಕೆಡಕು ಪರಸ್ಪರ ಮಿಶ್ರಿತವಾಗಿ ಇರೋದು, ಅದನ್ನು ಸ್ಪಷ್ಟವಾಗಿ ಯೋಚನೆ ಮಾಡಲಿಕ್ಕೆ ಒಂದು ಮಾನದಂಡ, ಆ ತರಹ ಏನು ಬೇಕಿರಲಿಲ್ಲ. ಅದರಿಂದಾಗಿ ಕೆಲವೇ ನಿಮಿಷಗಳಲ್ಲಿ ನನ್ನನ್ನು ನಿಗ್ರಹಿತು ಅಂತ ಹೇಳಿದವ, ನಿನಗೆ ಹಾಗೆಲ್ಲ ಏನು ಬುದ್ಧಿ ಬರಲಿಕ್ಕಿಲ್ಲ, ಇರಲಿ ಹೋಗು ಅಂತ ಹೇಳಬೇಕಾಯಿತು. ಮತ್ತು ಕೈಕೇಯ ಚೋದ್ಯಮಾನಸ್ತು ಮಾಂಚ ಸಂಪಶ್ಯನ್ ವಸೇ ಮಾ ಮಧ್ಯ ಶಾರ್ವರೀನ್ ತರ್ಪಿತಸ್ಸರ್ವಕಾಮೈಸ್ತ್ವಂ ಶ್ವಕಾಲ್ಯೇ ಸಾಧಯಿಷ್ಯಸಿ. ಹೋಗೋದನ್ನು ತಡಿಲಿಕ್ಕಾಗಲ್ಲ, ಆದರೆ ಇವತ್ತೇ ಹೋಗಬೇಡ, ಒಂದು ರಾತ್ರಿ ಇರು. ಏಕಾಹಂ ದರ್ಶನೇನಾಪಿ ಸಾಧು ತಾವಚ್ಚರಾಮ್ಯಹಂ. ಒಂದು ದಿವಸ ನೀನು ಇಲ್ಲಿದ್ದರು ನಿನ್ನನ್ನು ನೋಡಿ ಆಮೇಲೆ ಸುಖವಾಗಿ ಇರ್ತೇನೆ. ನಿನ್ನನ್ನು, ನನ್ನನ್ನು, ನಿಮ್ಮ ಅಮ್ಮನನ್ನು ಸಂತೋಷಗೊಳಿಸು. ಅಮ್ಮ ಅಂತಂದರೆ ಇಲ್ಲಿ ಕೈಕೇ, ಇದು ಕೌಸಲ್ಯ. ದುಷ್ಕರಂ ಕ್ರಿಯತೆ ಪುತ್ರ ಸರ್ವಥಾ ರಾಘವತ್ರಯ ಮತ್ರಿಯಾರ್ಥಂ ಪ್ರಿಯಾಂಸ್ತ್ಯಕ್ತ್ವ ಯಜ್ಜಾಸಿ ವಿಗನಂ ವನಂ. ಹೇಳಿದ ಕೂಡಲೇ ಅರ್ಧ ಗಂಟೆಯಲ್ಲಿ ಸಿಗಬೇಕಾಗಿದ್ದ ರಾಜಪದವಿ ತಪ್ಪಿ ಹೋಯಿತು ಅಂತ ಹೇಳಿದ ಕೂಡಲೇ ದಡ ದಡ ಅಂತ ಹೊರಟೋಗ್ತಾ ಇದೆಯಲ್ಲ, ಇದರಿಂದ ನಿನಗೆ ಕಷ್ಟ ಇಲ್ಲದೆ ಇರಬಹುದು, ನಮಗೆ ಕಷ್ಟ. ದುಷ್ಕರಂ ಕ್ರಿಯತೆ ಪುತ್ರ ನ ಚೈತನ್ಮೇ ಪ್ರಿಯಂ ಪುತ್ರ ಶಪೇ ಸತ್ಯೇನ ರಾಘವ ಛನ್ನಯ ಚಲಿತಸ್ತ್ವಸ್ಮಿ ಸ್ತ್ರೀಯ ಛನ್ನಾಗ್ನಿ ಕಲ್ಪಯ. ನನಗೇನು ನೀನು ಕಾಡಿಗೆ ಹೋಗೋದು ಪ್ರಿಯವಾದದ್ದೇನಲ್ಲ. ಶಪೇ ಸತ್ಯೇನ ರಾಘವ, ದಿಟವಾಗಿ ನಿನ್ನ ಮೇಲೆ ಆಣೆಯಿಟ್ಟು ಹೇಳ್ತಾ ಇದ್ದೇನೆ, ಛನ್ನಯ ಚಲಿತಸ್ತ್ವಸ್ಮಿ, ತನ್ನನ್ನು ಮುಚ್ಚಿಕೊಂಡ ಹೆಣ್ಣೊಂದರಿಂದ ಮೋಸಗೊಂಡಿದ್ದೇನೆ. ಸ್ತ್ರೀಯ ಛನ್ನಾಗ್ನಿ ಕಲ್ಪಯ, ಈ ಕೈಕೇಯಿ ತನ್ನನ್ನು ಮುಚ್ಚಿಕೊಂಡ ಅಗ್ನಿ, ಇದನ್ನು ನಾನು ಮೀರ್ಲಿಕ್ಕಾಗೋಲ್ಲ.
ವಂಚನಾಯಾ ತು ಲಬ್ಧಾಮೇ ತಾಂತುಂ ನಿಸ್ತರ್ತುಮಿಚ್ಛಸಿ ಅನಯಾ ವೃತ್ತಸಾಧಿನ್ಯ ಕೈಕೇಯಾಭಿಪ್ರಚೋದಿತಃ. ನಾನು ಮೋಸ ಹೋಗಿದ್ದೇನೆ, ಆ ಮೋಸದ ಫಲ, ಮೋಸದ ಜವಾಬ್ದಾರಿ ಅದೆಲ್ಲ ನಿನ್ನ ಮೇಲಾಗ್ತಾ ಇದೆ. ಅನಯಾ ವೃತ್ತಸಾಧಿನ್ಯ, ನಮ್ಮ ಇಡೀ ವೃತ್ತ ಜೀವನದ ನಡೆ ಏನಿದೆ ಅದನ್ನು ಸಾಧಿನಿ ನಾಶ ಮಾಡಿದ್ದಾಳೆ. ಯೋಗ್ಯರಾದವರಿಗೆ ಕೊಟ್ಟು ಹೋಗಬೇಕಾದದ್ದು ರಾಜನ ಧರ್ಮ, ಆ ರಾಜನ ಧರ್ಮ ಆಗಲಿಕ್ಕೆ ಬಿಡ್ತಾ ಇಲ್ಲ. ಪ್ರಜೆಗಳ ವಿರುದ್ಧವಾಗಿ ನಡೆಯುವಂತೆ ನನ್ನನ್ನು ಪ್ರಚೋದಿಸ್ತಾ ಇದ್ದಾಳೆ. ಮುಖ ನಾನು, ಎಲ್ಲರೂ ನನ್ನನ್ನು ಬೈತಾರೆ, ಆದರೆ ನಾನು ನನ್ನ ಪ್ರಾಣವನ್ನು ಉಳಿಸಿದ್ದಾಳೆ ಅಂತ ಹೇಳಿ ಅದನ್ನು ಗೌರವಿಸಬೇಕಾಗಿದೆ. ಈ ತರಹ ವೃತ್ತ ಸಾಧಿನಿ ಆಗಿದ್ದಾಳೆ ಒಂದು ಹೆಣ್ಣು. ಇಡೀ ರಾಷ್ಟ್ರದ ಆಶಯಕ್ಕೆ ವಿರುದ್ಧವಾಗಿ ಸಾಗುವುದು ಅಂತನ್ನುವುದು ಅದನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಕಷ್ಟ. ಅದನ್ನು ಆಗಕೊಡಬೇಕಾದ ಸಂಕಟದಲ್ಲಿ ನಾನಿದ್ದೇನೆ. ನೈತೆ ನಚೈತ ದಾಶ್ಚರ್ಯತಮಂ ಯತ್ವಂ ಜ್ಯೇಷ್ಠ ಸುತೋ ಮಮ ಅಪಾನೃತ ಕಥಂ ಪುತ್ರ ಪಿತರಂ ಕರ್ತುಮಿಚ್ಛಸಿ. ಗುಣಶೀಲನಾದ ನಿನ್ನಲ್ಲಿ ಇದೇನು ಅಚ್ಚರಿಯಲ್ಲ, ನನ್ನ ಜೀವನದಲ್ಲಿ ಸುಳ್ಳು ಇರಬಾರದು ಅಂತ ನೀ ತೀರ್ಮಾನ ಮಾಡಿದ್ದಿ. ಅಪ ಅನೃತ ಕಥಂ ವೀರ ಕರ್ತುಮಿಚ್ಛಸಿ ಸುವ್ರತ, ನನ್ನ ಮಾತು ಸುಳ್ಳಾಗಬಾರದು ನೀನು ಬಯಸ್ತಾ ಇದ್ದಿ. ಅಥ ರಾಮಸ್ತಥಾಶ್ರುತ್ವ ಪಿತುರಾರ್ಥಸ್ಯ ಭಾಷಿತಂ ಲಕ್ಷ್ಮಣೇನ ಸಹ ಭ್ರಾತ್ರ ದೀನೋ ವಚನಮಬ್ರವೀತ್. ಈ ರೀತಿ ಹೇಳಿದಾಗ ರಾಮ ನುಡಿದ, ಪ್ರಾಪ್ಸ್ಯಾಮಿಯಾನದ್ಯ ಗುಣಾನ್ ಕೋಮೇ ಸ್ವಸ್ಥಾನ್ ಪ್ರದಾಮ್ಯತಿ ಅಪಕ್ರಮಣಮೇವಾತಃ ಸರ್ವಕಾಮೈರಹಂ ಋಣೇ. ಯಾರಿಗೆ ಗೊತ್ತು ನನ್ನ ಬುದ್ಧಿ ಚೇಂಜ್ ಆದರೆ ನೀನೇನು ಮಾಡ್ತೀನಿ ಅಂತ ಕೇಳಿದ ಅಪ್ಪನಿಗೆ. ಪ್ರಾಪ್ಸ್ಯಾಮಿ ಯಾನ್ ಅದ್ಯ ಗುಣಾನ್, ಯಾವ ಗುಣ ನನಗೆ ಇವತ್ತು ಇದೆ, ಕೋಮೇಶ್ವಸ್ತಾನ್ ಪ್ರದಾಸ್ಯತಿ, ನಾಳೆ ನನ್ನಲ್ಲಿ ಇರಬೇಕು ಅಂತ ಯಾರು ಬಯಸ್ತಾರೆ ಅಥವಾ ವಿಧಿ ನನಗೆ ಕೊಡತ್ತೋ ಇಲ್ಲೋ ಗೊತ್ತಿಲ್ಲ, ನಾಳೆ ಸಿನಾರಿಯೋನೇ ಚೇಂಜ್ ಆಗಬಹುದು. ಈ ಪ್ರಜೆಗಳೆಲ್ಲ ಬಂಡಾಯ ಹೇಳ್ತೇವೆ ಬಂಡಾಯ ಹೇಳ್ತೇವೆ ಅಂತ ಇದ್ದವರು ರಾಮನಿಗೆ ಇದು ಮನಸ್ಸಿಗಿದೆ ಅಂತ ಅಂದುಕೊಳ್ಳಬಹುದು. ಯಾಕೆಂದರೆ ಒಂದು ದಿವಸ ಪೋಸ್ಟ್ಪೋನ್ ಮಾಡಲಿಕ್ಕೆ ಒಪ್ಪಿದೆ ಅಂದರೆ ಆಯಿತು ಅಂತ ನನಗಿಷ್ಟವಾದದ್ದನ್ನು ಮಾಡ್ತೇನೆ ಅಂತ ನಿಮ್ಮ ಮೇಲೆ ದಾಳಿ ಮಾಡಬಹುದು. ರಾಮನ ಗುಂಪು ಒಂದು ತಯಾರಾಗಬಹುದು, ಒಂದು ರಾತ್ರಿ ಅವಕಾಶ ಕೊಟ್ಟರೆ. ಅದರಿಂದ ನಾನು ಇರೋದಿಲ್ಲ. ಸರ್ವಕಾಮೈರಹಂ ಋಣೇ, ನನ್ನ ಬಯಕೆ ಈಡೇರಿಸಬೇಕು ಅಂತ ಇದ್ರೆ ಅಪಕ್ರಮಣಮೇವಾತಃ ಸರ್ವಕಾಮೈರಹಂ ಋಣೇ. ಅಪಕ್ರಮಣ ಅಂತನ್ನೋದು ಸಂಸ್ಕೃತದಲ್ಲಿ ತೊಲಗಿ ಹೋಗೋದು ಅಂತ, ಅಷ್ಟು ತೀವ್ರವಾಗಿ ಹೇಳ್ತಾನೆ. ಇಲ್ಲಿಂದ ತೊಲಗಿ ಹೋಗೋದೇ ನನಗೆ ಕ್ಷೇಮ. ಏಕೆಂದರೆ ಸಂಸ್ಕೃತದ ಸ್ಲ್ಯಾಂಗಲ್ಲಿ ಅಪ ಅನ್ನೋದಕ್ಕೆ ಆ ತೀವ್ರವಾದ ಅರ್ಥ ಇದೆ. ಅಪಕ್ರಮಣಮೇವಾತಃ ಸರ್ವಕಾಮೈರಹಂ ಋಣೇ ಇಯಂ ಸರಾಷ್ಟ್ರ ಸಜನ ಧನಧಾನ್ಯ ಸಮಾಕುಲ ಮಯಾ ವಿಸೃಷ್ಟ ವಸುಧಾ ಭರತಾಯ ಪ್ರದೀಯತಾಂ. ಈ ಒಳ್ಳೆಯ ಜನರು, ಒಳ್ಳೆಯ ರಾಷ್ಟ್ರ, ಹಣ ಧಾನ್ಯ ಎಲ್ಲದರಿಂದ ಕೂಡಿದ ಇಡೀ ಅಯೋಧ್ಯೆಯನ್ನು ನಾನು ಭರತನಿಗೆ ಬಿಟ್ಟುಕೊಟ್ಟೆ ಅಂತ ಆಗೋದು ಇವತ್ತೇ ಹೋದರೆ ಮಾತ್ರ. ಇವತ್ತು ಇದ್ರೆ ಎಲ್ಲವನ್ನ ಕೊಟ್ಟಾಗಿದೆ, ಇವತ್ತು ಇದ್ರೆ ಎಲ್ಲಿರಬೇಕು ಅಂತ ಸಮಸ್ಯೆ ಬರುತ್ತೆ. ಯಾರ ಮನೆಯಲ್ಲಿದ್ದರೂ ಅದು ಬೇರೆಯವರ ಹಣ ಆಗತ್ತೆ. ನಾನು ಕೊಟ್ಟದ್ದು ಯಾಕಾಗಿ, ಈಗ ತಾನೇ ಎಲ್ಲವನ್ನ ಕೊಟ್ಟು ಬಂದಿದ್ದೇನೆ. ಒಬ್ಬೊಬ್ಬರಿಗೆ 2,000 ನಟರು ನರ್ತಕರು ನಾಪಿತರು ಎಲ್ಲರಿಗೂ 2,000 ಹಣಗಳನ್ನು ಕೊಟ್ಟು ನನ್ನ ಮೈ ಮೇಲೆ ಯಾವುದನ್ನು ಇಟ್ಟುಕೊಳ್ಳದೆ ಆಭರಣಗಳನ್ನು ಕಳಚಿ ನನ್ನ ಆನೆ ನನ್ನ ಕುದುರೆ ಆಯುಧ ಒಂದು ಬಿಟ್ಟು ಇನ್ನೆಲ್ಲ ಬಿಟ್ಟು ತಗೊಂಡು ಬಂದು ಯಾವುದನ್ನು ತಗೊಂಡು ಬಂದಿಲ್ಲ. ಆಯುಧ ಗೊತ್ತಿಲ್ಲ, ಕ್ಷತ್ರಿಯನಾಗಿ ಆಯುಧ ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಾಳೆ ನಾನು ಆಯುಧ ಇಲ್ಲದೆ ಹೋದರೆ ಬ್ರಾಹ್ಮಣ ಅಂತ ತಿಳಿದುಕೊಂಡ್ರೆ ನನ್ನ ಲಾಂಛನವೇ ಅದು. ಅದರಿಂದಾಗಿ ಅದೊಂದು ತಗೊಂಡು ಹೋಗ್ತಾ ಇದ್ದೇನೆ. ವನವಾಸ ಕೃತಾ ಬುದ್ಧಿ ನ ಚ ಮೇದ್ಯ ಚಲಿಷ್ಯತಿ
ಯಸ್ತುಷ್ಟೇನವರೋ ದತ್ತ ಕೈಕೇಯೈ ವರದತ್ವಯ. ನೀನು ವರ ಕೊಟ್ಟಾಗ ನಿನ್ನಲ್ಲಿ ಸಂತೋಷ ಇತ್ತು, ಆ ಸಂತೋಷದಿಂದ ಕೊಟ್ಟ ವರ ದುಃಖಕ್ಕೆ ಕಾರಣ ಆಗಬಾರದು. ಕೈಕೇಯಿಗೆ ಕೈಕೇಯಿಗೂ ಸಂತೋಷ ಆಗಬೇಕು, ಅದರಿಂದಾಗಿ ನಾನು ಹೋಗ್ತಾ ಇದ್ದೇನೆ. ನಿನಗೆ ಇವಾಗ ಆ ವರ ಕೊಟ್ಟಿದ್ದಕ್ಕೆ ದುಃಖ ಇರಬಹುದು, ಆದರೆ ನೀನು ಅದನ್ನು ಕೊಡುವಾಗ ನಿನಗೆ ಸಂತೋಷ ಇತ್ತು, ಅದು ಜಾರಿಗೆ ಬರುವಾಗ ದುಃಖ ಆಗಿರಬಹುದು, ಆದರೆ ಅವಳಿಗೆ ಅದೇ ಸುಖ ಇಲ್ಲಿ, ಅದರಿಂದಾಗಿ ನಾನು ಹೊರಡುತ್ತಾ ಇದ್ದೇನೆ. ಚತುರ್ದಶ ಸಮಾವತ್ಸ್ಯೆ ವನೇ ವನಚರೈ ಸಹ ಮಾ ವಿಮರ್ಶೋ ವಸುಮತಿ ಭರತಾಯ ಪ್ರದೀಯತಾಂ. ಮಾ ವಿಮರ್ಶಃ, ನನಗೆ ವಿಮರ್ಶೆ ಬೇಡ. ನಹಿ ಮೇ ಕಾಂಕ್ಷಿತಂ ರಾಜ್ಯಂ ಸುಖಮಾತ್ಮನಿವಾಪ್ರಿಯಂ ಯಥಾ ನಿದೇಶಂ ಕರ್ತುಂ ವೈ ತವೈವ ರಘುನಂದನ. ನನಗೆ ಈ ರಾಜ್ಯ ಇದ್ಯಾವುದು ನನಗೆ ಬಯಕೆ ಇಲ್ಲ, ನಿನ್ನ ನಿರ್ದೇಶನವನ್ನು ಮಾಡುತ್ತೇನೆ. ಅಪಗಚ್ಛತು ತೇ ದುಃಖಂ ಮಾ ಭೂರ್ಬಾಷ್ಪ ಪರಿಪ್ಲುತಃ. ನೀನು ದುಃಖ ಪಡಬೇಡ, ನಿನ್ನ ಕಣ್ಣಲ್ಲಿ ನೀರು ಇರದಿರಲಿ. ಮಾ ಭೂಹು ಬಾಷ್ಪ ಪರಿಪ್ಲುತಃ ನಹಿ ಕ್ಷುಭ್ಯತಿ ದುರ್ಧರ್ಷಃ ಸಮುದ್ರ ಸರಿತಾಂಪತಿ. ಸಮುದ್ರದಿಂದ ಒಂದು ನದಿಯ ನೀರು ಖಾಲಿಯಾದ ಕೂಡಲೇ ಸಮುದ್ರ ಒಣಗೋಲ್ಲ ಅಲ್ವೇ, ನೀನು ಸಮುದ್ರ ಆಗಬೇಕು. ನೈವಾಹಂ ರಾಜ್ಯಮಿಚ್ಛಾಮಿ ನ ಸುಖಂ ನ ಚ ಮೈಥಿಲೀಂ. ನನಗೆ ನೀನು ಕೊಟ್ಟದ್ದು ಸೀತೆ, ಸೀತೆಯನ್ನು ಅವಳು ಮುಂದೆ ಅರಣ್ಯಕಾಂಡದಲ್ಲಿ ಅನಸೂಯ ಕೇಳ್ತಾಳೆ ನಿನ್ನ ಸ್ವಯಂವರ ಕಥೆಯನ್ನು ಹೇಳು ಅಂತ. ಆಗ ಸೀತೆ ಒಂದು ಮಾತು ಹೇಳ್ತಾಳೆ, ಅಪ್ಪ ಕೊಟ್ಟದ್ದು ಅಂತ ನನ್ನನ್ನು ಸ್ವೀಕರಿಸಿದ, ಬಿಲ್ಲು ಮುರಿದ ಕೂಡಲೇ ನನ್ನನ್ನು ಸ್ವೀಕರಿಸಲಿಲ್ಲ. ನ ಸ್ವೀಚಕಾರ ರಾಮೋಸವು, ಅಪ್ಪ ಕೊಟ್ಟಿಲ್ಲ, ಇನ್ನು ಅಪ್ಪನಿಗೆ ಅಂಗೀಕಾರ ಇದೆಯೋ ಇಲ್ವೋ ಅಂತ ನನ್ನನ್ನು ಸ್ವೀಕರಿಸಲಿಲ್ಲ ಅಂತ ಹೇಳ್ತಾಳೆ. ಈ ಮಾತೆಲ್ಲ ಅವಳ ಮನಸ್ಸಿನಲ್ಲಿ ಅದು ಪರಿಣಾಮ ಬಿದ್ದಿರಬಹುದು. ಅಂದರೆ ಸರ್ವಜ್ಞಳು ಅದೆಲ್ಲ ಬಿಡಿ, ಒಂದು ಮಾತು ಬರಬೇಕಾದ್ರೆ ಅದರ ಹಿಂದಿನ ಮನಸ್ಥಿತಿಗಳು ಯಾಕೆ ಹಾಗಿರುತ್ತೆ ಅನ್ನೋದೆಲ್ಲ ನಾವು ನೋಡಲಿಕ್ಕಾಗತ್ತೆ. ಅವಳು ಹೇಳ್ತಾಳೆ, ಅವನು ಹೇಳ್ತಾನೆ, ನನಗೆ ರಾಜ್ಯ ಬೇಡ, ಸುಖ ಬೇಡ, ಸೀತೆಯೂ ಬೇಡ, ನೀನಿಲ್ಲೇ ಬಿಟ್ಟೋಗು ಅಂದರೆ ಬಿಟ್ಟೋಗ್ತೇನೆ. ಇಲ್ಲ, ಸೀತೆ ಹೋಗೋದು ಬೇಡ ಅಂತ ನೀನು ಹೇಳಿದ್ರೆ ಅವಳನ್ನು ಇಲ್ಲೇ ಬಿಟ್ಟು ನಾನು ಹೋಗಲಿಕ್ಕೆ ತಯಾರ. ನೈವ ಸರ್ವಾನಿಮಾನ್ ಕಾಮಾನ್ ನ ಸ್ವರ್ಗಂ ನೈವ ಜೀವಿತಂ. ರಾಜನಾದವನಿಗೆ ಗಾಳಿಯ ಮೇಲೂ ಹಕ್ಕಿದೆ ಅಲ್ವಾ, ಅದರಿಂದಾಗಿಯೇ ನೀವು ಉಸಿರಾಡಬಾರದು ಅಂತ ಹೇಳುವ ಹಕ್ಕು ಸರ್ಕಾರಕ್ಕೆ ಇರುತ್ತೆ. ಸರ್ಕಾರದ ನಿಯಮವೇ ಅದಲ್ವಾ, ಪಂಚಭೂತಗಳ ಮೇಲೆ ಹೋಲ್ಡ್ ಇದೆ. ನೀವು ನೀರು ಕುಡಿಬಾರದು ಅಂತ ಹೇಳಿದ್ರೆ ಸರ್ಕಾರ ಬಂದ್ ಮಾಡಬಹುದು. ಗಾಳಿ, ಈ ರಾಷ್ಟ್ರದ ಗಾಳಿಯನ್ನು ನೀವು ಸ್ವೀಕಾರ ಮಾಡಬಹುದು ಅಂದರೆ ಎರಡು ದಾರಿ ಉಂಟು, ಒಂದು ಗಡಿಪಾರು ಮಾಡಬಹುದು, ಒಂದು ನಿಮ್ಮನ್ನು ಸಾಯಿಸ್ಬಿಡ್ಬೋದು. ಸರ್ಕಾರಕ್ಕೆ ಪೂರ್ತಿ ಅಧಿಕಾರ ಇದೆ. ಡೆಮಾಕ್ರಸಿನ ಸುಮ್ಮನೆ ಹೇಳೋದು, ಇದೆಲ್ಲ ಅವಾಗವಾಗ ಬರುತ್ತೆ. ಅದು ತಾತ್ಕಾಲಿಕ ಆಗಿ 5 ವರ್ಷದ ಸಂಬಂಧ ಇರಬಹುದೇ ಅಷ್ಟೆ, ಆದರೆ ಅಧಿಕಾರ ಪೂರ್ತಿಯಾಗಿ ಇದೆ. ಅದರಿಂದ ನೀನು ಬೇಡ ಅಂತಂದರೆ ನಜ ಜೀವಿತ, ನಾನು ಬದುಕೋದು ಇಲ್ಲ, ಹೊರಟು ಬಿಡ್ತೇನೆ ಇಲ್ಲಿಂದ. ತ್ವಾಮಹಂ ಸತ್ಯಮಿಚ್ಛಾಮಿ ನಾನೃತಂ ಪುರುಷರಷಭ ಪ್ರತ್ಯಕ್ಷಂ ತವ ಸತ್ಯೇನ ಸಕೃತೇನ ಚತೇ ಶಪೇ. ನಿನ್ನ ದಿಟವಾದ ನಡೆ ಸತ್ಯ, ಸುಕೃತೇನ ನೀನು ಮಾಡಿದ ಪುಣ್ಯ, ಇದರ ಮೇಲೆ ಆಣೆ ಇಟ್ಟು ಆಡ್ತೇನೆ, ನಾನು ಏನನ್ನೂ ಬಯಸೋದಿಲ್ಲ, ಎಲ್ಲವನ್ನ ತೊರೆದು ಹೋಗ್ತೇನೆ ಅಂತ ಹಾಗೆ ನಡ್ಕೊಂಡ. ಎಷ್ಟು ತೊರೆದದ್ದು ಅಂತಂದರೆ, ಸೀತೆ ಇನ್ನು ರಾವಣ ಎತ್ಕೊಂಡು ಹೋದಾಗ ಒಂದು ಇಂಟಿಮೇಷನ್ ಕೊಡಲಿಲ್ಲ ಭರತನಿಗೆ, ಯಾಕೆಂದರೆ ಅದು ಬಂತು ಅಂದರೆ ರಾಜ್ಯವನ್ನು ಭೋಗಿಸಿದಾಗೆ ಆಗುತ್ತೆ 14 ವರ್ಷಗಳ ಮೊದಲು. ಹೀಗಾಗಿ ಸೇತುವೆ ಕಟ್ಟಿದ್ದು ಮ್ಯಾನ್ಮೇಡ್ ಆರ್ಮರ್ಸು, ಮ್ಯಾನ್ಮೇಡ್ ಮಿಷಿನರೀಸಿಂದ ಅಲ್ಲ, ಆಮೇಲೆ ಆಯುಧದಲ್ಲಿ ಅದು ಯುದ್ಧ ಮಾಡಿದ್ದು, ಮತ್ತು ಕಪಿಗಳಿಗೆಲ್ಲ ಊಟ ಹಾಕಲಿಕ್ಕಿಲ್ಲ, ಹಣ್ಣುಗಣ್ಣು ಶಿಬಿರ ಇಲ್ಲ, ಎಂಥದ್ದು ಇಲ್ಲ, 0 ಆಫ್ ಕಾಸ್ಟ್.
ಯಾಕೆಂದ್ರೆ ರಾಜ್ಯ ಬಿಟ್ಟಿದ್ದೇನೆ ಅಂತ ಅವನು ಹೇಳಿದನು. ನನಗೆ ರಾಜ್ಯದ ಒಂದು ಇದು ಬೇಡ, 14 ವರ್ಷ ಆದಮೇಲೆ ಬೇಕಾದ್ರೆ ಹೋಗ್ತಿದ್ನೋ ಏನು, ಭರತನನ್ನು ಕರ್ಕೊಂಡು ಹೋಗ್ತಾ ಇದ್ನೋ ಏನು ಇಲ್ಲ. ಅದರಿಂದಾಗಿ ಸೇತುವೆಯನ್ನು ಬಿಟ್ಟು ದೋಣಿಯನ್ನು ಹಡಗನ್ನು ಪ್ರಿಫರ್ ಮಾಡಲಿಲ್ಲ. ಇತ್ತು ಅವಾಗೆಲ್ಲ, ಇರಲಿಲ್ಲ ಅಂತಲ್ಲ, ಯಾವುದನ್ನು ಪ್ರಿಫರ್ ಮಾಡಲಿಲ್ಲ. ಯಾಕೆಂದ್ರೆ ಈ ಮಾತು ಇಲ್ಲಿದೆ, ಅರ್ಚಿತೋ ಹ್ಯಸ್ಮಿ ಕೈಕೇಯ ವನಂ ಗಚ್ಚೇತಿ ರಾಘವ ಮಯಾ ಚೋಕ್ತಂ ರಜಾಮೀತಿ ತತ್ ಸತ್ಯಮನುಪಾಲಯೇ. ಕೈಕೇಯಿಯಿಂದ ಕೈಕೇಯಿಯ ಬೇಡಿಕೆ ನಿನ್ನಲ್ಲಿದೆ. ಕೈಕೇಯಿ ನನಗೆ ಹೇಳಿದ್ದಾಳೆ, ನಿಮ್ಮ ಅಪ್ಪ ಹೇಳ್ತಾ ಇದ್ದಾನೆ ಹೋಗು ಅಂತ. ಅದು ನಿನ್ನ ಮಾತಲ್ಲ ಅಂತ ನೀನು ಹೇಳ್ತಾ ಇಲ್ಲ ಅಂದರೆ ನಿನ್ನ ಮಾತೇ ಆಗಿದೆ, ಅದರಿಂದಾಗಿ ನಾನು ಹೋಗ್ತೇನೆ. ಪಿತಾ ಹಿ ದೈವತಂ ತಾತ ದೇವತಾನಾಮಿತಿ ಸ್ಮೃತಂ ತಸ್ಮಾತ್ ದೈವತಮಿತ್ಯೇವ ಕರಿಷ್ಯಾಮಿ ಪಿತುರ್ವಚಃ. ನಾನು ಕಾಡಿನಲ್ಲಿ ಇರುವಾಗ ಮಾ ಚೋತ್ಕಂಠಾಂ ಕೃತಾ ದೇವ ವನೇರಂ ಸ್ಯಾಮಹೇ ವಯಂ. ನಮ್ಮ ಬಗ್ಗೆ ಆತಂಕ ಬೇಡ, ಕಾಡಿನಲ್ಲಿ ನಾವು ಸುಖವಾಗಿರ್ತೇವೆ. ಪ್ರಶಾಂತ ಹರಿಣಾ ಕೀರ್ಣೇ ನಾನಾ ಶಕುನನಾದಿತೇ. ಥರಥರದ ಹಕ್ಕಿಗಳ ಹುಲಿಯನ್ನು ಕೇಳ್ತಾ ಪ್ರಶಾಂತ ಹರಿಣಾ ಕೀರ್ಣೆ ಚಂದದ ಜಿಂಕೆಗಳನ್ನು ನೋಡ್ತಾ ನಾವು ಸುಖವಾಗಿರ್ತೇವೆ. ನೋತ್ಕಂಠಾಂ ಮಾತೃಥಾಸ್ತಾತ, ನೀನು ಬೇಸರ ಪಟ್ಕೊಳ್ಬೇಡ ತಂದೆ ದೈವತೆ, ಆದ್ದರಿಂದಾಗಿ ನಾನದನ್ನು ಮಾಡ್ತೇನೆ. ಚತುರ್ದಶ ಸುವರ್ಷೇಶು ಗತೇಶು ನರಸತ್ತಮ ಪುನರ್ದ್ರಕ್ಷಸಿ ಮಾಂ ಪ್ರಾಪ್ತಂ ಸಂತಾಪೋಪಿ ವಿಮುಚ್ಚತಾಂ. 14 ವರ್ಷಗಳಾದ ಮೇಲೆ ಖಂಡಿತ ಬರ್ತೇನೆ, ನನ್ನನ್ನು ನೀನು ನೋಡುವೆಯಂತೆ. ಸಂತಾಪೋಯಂ ವಿಮುಚ್ಚತಾಂ. ರಾಮನ ಈ ಮಾತು ಸತ್ಯ ಆಯಿತು, ಆದರೆ ಈ ದೇಹದಲ್ಲಿ ನೋಡಲಿಲ್ಲ ಅಷ್ಟೆ. ಅವನು ದೇವತೆಗಳ ಒಟ್ಟಿಗೆ ಬಂದು ನೋಡಿದ ಅಂತ ವಾಲ್ಮೀಕಿ ರಾಮಾಯಣದಲ್ಲೇ ನಾವು ನೋಡ್ತೇವೆ. ಪುರಂಚ ರಾಷ್ಟ್ರಂಚ ಮಹೀಂಚ ಕೇವಲ ಮಯಾನಿ ಸೃಷ್ಟ ಭರತಾಯದೀಯತಾಂ. ಈ ರೀತಿ ಹೇಳಿದಾಗ ನಾನು ಎಲ್ಲವನ್ನು ಬಿಟ್ಟು ಹೋಗ್ತೇನೆ. ಫಲಾನಿ ಮೂಲಾನಿ ಚ ಭಕ್ಷ ಯನ್ವನೆ ಗಿರಿನಿಶ್ಚ ಪಶ್ಯನ್ ಸರಿತಸ್ಸರಾಂಸಿ ಚ ವನಂ ಪ್ರವಿಶ್ಯೈವ ವಿಚಿತ್ರ ಪಾದಪಂ ಸುಖೀ ಭವಿಷ್ಯಾಮಿ ತವಾಸ್ತು ನಿರ್ವೃತಿ. ತವ ನಿರ್ವೃತ್ತಿರಸ್ತು, ನೀನು ಸಂತೋಷದಿಂದ ಇರು. ಫಲಾನಿ ಮೂಲಾನಿ ಚ ಭಕ್ಷಯನ್, ಗೆಡ್ಡೆ ಹಣ್ಣು ಮೊದಲಾದವುಗಳನ್ನು ತಿನ್ನುತ್ತಾ ಗಿರಿನಿಶ್ಚ ಪಶ್ಯನ್ ಬೆಟ್ಟಗಳನ್ನು ನೋಡುತ್ತಾ ಸೌಂದರ್ಯವನ್ನು ಸವಿಯುತ್ತಾ ಸರಿತಸ್ಸರಾಂಸಿ ಚ ಸರೋವರಗಳನ್ನು ನದಿಗಳನ್ನು ಕಂಡು ಆನಂದದಿಂದ ಇರ್ತೇನೆ. ವಿಚಿತ್ರ ಪಾದಪಂ ಥರಥರದ ಮರಗಳನ್ನು ಕಾಣುತ್ತಾ ನಾನು ಸುಖವಾಗಿ ಇರ್ತೇನೆ. ಸುಖ ಪಡಲಿಕ್ಕೆ ಬೇಕಾಗಿರೋದು ಸರಿಯಾದ CNS ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಅದು ನೆಟ್ಟಿಗಿದ್ರೆ ಹೊರಗಡೆ ಎಲ್ಲ ಸುಖವಾಗಿರುತ್ತೆ. ಒಳಗಡೆ ಒಂದು ತಪ್ಪಿತೋ ಹೊರಗಡೆ ಅದು ಏನಿದ್ರೂ ಅದು ಸುಖ ಅಂತ ಅನ್ನಿಸದೆ ಹೋದರೆ ಹೇಗೆ ಸುಖವನ್ನು ಅನುಭವಿಸೋದು? ಅದರಿಂದಾಗಿ ಹೊರಗಡೆಯ ವಸ್ತುಗಳಲ್ಲ ಅಂತ ರಾಮ ಹೇಳೋದು. ತ್ಯಾಗದಲ್ಲಿಯೇ ಒಂದು ಸುಖ, ಬಿಟ್ಟಿರೋದ್ರಲ್ಲಿ ಸುಖ. ಅದರಿಂದಾಗಿ ಮುಂದುವರಿಯೋದು ಅಂದರೆ ಬಿಡೋದು, ಹಿಡ್ಕೊಳ್ಳೋದಲ್ಲ. ಆದರೆ ಇವತ್ತು ನಮಗೆ ಕಷ್ಟ, ಹೆಚ್ಚು ಹೆಚ್ಚು ಸೌಲಭ್ಯ ಬೇಕು, ಅದು ಡೆವಲಪ್ಮೆಂಟು ಅಂತ ಎಲ್ಲರೂ ಬಿಂಬಿಸ್ತಾ ಇರೋದು. ಇಟ್ ಈಸ್ ನಾಟ್ ಡೆವಲಪ್ಮೆಂಟ್, ಅದು ಆ ಡಿಪೆಂಡೆನ್ಸ್. ಅದು ಇಲ್ಲದೆ ಬದುಕಲಿಕ್ಕೆ ಕಲಿಬೇಕು. ಬದುಕಲಿಕ್ಕೆ ಆಗುತ್ತಾ ಇಲ್ವಾ ಬೇರೆ ಪ್ರಶ್ನೆ, ಆದರೆ ಮೂಲಭೂತವಾಗಿ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಡೆವಲಪ್ಮೆಂಟು ಅಂತ ಹೇಳಿದ್ರೆ ಡಿಪೆಂಡೆನ್ಸ್ ಅಲ್ಲ, ಈಗ ಇರೋದು ಡಿಪೆಂಡೆನ್ಸ್ವೇನ ಡೆವಲಪ್ಮೆಂಟ್ ಅಲ್ಲ. ಡೆವಲಪ್ಮೆಂಟ್ ಅಂದರೆ ಇದು, ಏನಿಲ್ಲದೆ ಹೋದರೂ ಸುಖವಾಗಿರ್ತೀನಿ, ಏನಿದ್ರೂ ಸುಖವಾಗಿರ್ತೇನೆ ಅಂತ. ಅದು ರಾಮನಲ್ಲಿ ನಾವು ಕಾಣೋದು. ಆಲಿಂಗ ಪುತ್ರಂ ಸುವಿನಷ್ಟ ಸಂಜ್ಞೋ ಮೋಹಂ ಗತೋ ನೈವ ವಿಚೇಷ್ಟ ಕಿಂಚಿತ್. ಹೀಗೆ ಹೇಳ್ತಾ ಇರುವಾಗ ತನ್ನ ಸತ್ವ ಕುಂದಿದ ಮೈಯಿಂದ ರಾಮನನ್ನು ಆಲಿಂಗಿಸಿಕೊಂಡ. ಆಲಿಂಗಿಸಿಕೊಂಡು ರಾಮನ ಭುಜದ ಮೇಲೇನೆ ಮೂರ್ಛಿತನಾದ, ಅರಿವು ಕಳೆದುಕೊಂಡ. ಅವಾಗ ದೇವ್ಯಸ್ತಸಂರುದು ಸಮೇತಾ ತಾಂ ವರ್ಜಯಿತ್ವಾ ನರದೇವ ಪತ್ನೀಂ.
ದೇವ್ಯಃ ತತಃ ಸಂರುರುದುಃ. ಯಾರು ದಶರಥನ ಭಟ್ಟಿನಿಯರು ವಾವಾತರು, ನಿನ್ನೆ ಮೂರು ಕೇಡರನ್ನು ಹೇಳಿದ್ದೆ ರಾಣಿಯರಲ್ಲಿ, ಅರಮನೆಯಲ್ಲಿ ಈಗಲೂ ಅದಿದೆ ಅಂತ. ಆ ಕೇಡರನ್ನು ಬಿಟ್ಟು ಯಾರಿದ್ರು ಎಲ್ಲರನ್ನೂ ದೇವಿಯರು ಅಂತಲೇ ಕರೆಯೋದು, ಯಾಕೆಂದರೆ ಇವಾಗ ಎಲ್ಲರೂ ಅಂತ ಅದನ್ನು ವಿವರಿಸ್ಲಿಕ್ಕಾಗಲ್ಲ. ಅದರಿಂದಾಗಿ ಎಲ್ಲರೂ ಹತ್ತರಂತೆ, ಆದರೆ ಒಬ್ಬಳನ್ನು ಬಿಟ್ಟು. ತಾಂ ವರ್ಜಯಿತ್ವಾ ನರದೇವ ಪತ್ನೀಂ, ಕೈಕೇಯಿಯನ್ನು ಬಿಟ್ಟು ಎಲ್ಲರೂ ಹತ್ತರು, ಅವಳು ಅಳಲಿಲ್ಲ. ಯಾಕೆಂದರೆ ಹತ್ತರೆ ಅವಳು ಇದು ಗೊತ್ತಿದೆ, ಇಂತಹ ಕಲ್ಲು ಹೃದಯದವಳು ಅಂತ ಅವಳು ಹೇಳ್ತಾಳೆ. ಅವಳಿಗೆ ತಪ್ಪು ಅಂತ ಗೊತ್ತಿಲ್ಲ ಅಂತಲ್ಲ, ತಪ್ಪು ಅಂತ ಗೊತ್ತಿದೆ. ಅದಕ್ಕೆ ಮಧ್ವಾಚಾರ್ಯರು ಕಾರಣ ಹೇಳಿದ್ರು, ಇಲ್ಲ ಅಂದರೆ ಎಷ್ಟೇ ಭಾವನಾತ್ಮಕವಾಗಿ ಗಟ್ಟಿ ಇದ್ದರು ಅವರೆಲ್ಲ ಅಳುವಾಗ ತಾನು ಅಳಬೇಕಿತ್ತು, ಅಳಲಿಲ್ಲ. ಯಾಕೆ ಅಂದರೆ ನಿಕೃತಿ ಅಂತ. ತಥಾಪಿ ಸಾ ಯದಾವೇಶ ಚಕಾರ, ಆ ನಿಕೃತಿ ಅಂತ ಹೇಳಿ ಒಬ್ಬಳು ರಾಕ್ಷಸಿ ಅವಳು ಇದ್ಲು. ಅವಳು ಇದ್ದದ್ರಿಂದ ಅವಳ ಎದೆ ಎಷ್ಟು ಕಲ್ಲಾಯಿತು ಅಂದರೆ 350 ಜನ ಮತ್ತೆ 352 ಜನ ಅಳ್ತಾ ಇದ್ದಾಗ 353ನೇ ಅವಳು ಅಳಲಿಲ್ಲ. ಕೈಕೇಯಿ ಇಂತಹ ಎದೆಗಟ್ಟಿ ಇರಬೇಕು. ಹೀಗೆ ಹೃದನ್ ಸುಮಂತ್ರೋಪಿ ಜಗಾಮ ಮೂರ್ಛಾಂ ಹಾಹಾಕೃತಂ ತತ್ರ ಬಭೂವತರವಂ. ಸುಮಂತ್ರನೂ ಅತ್ತ, ಇವಳು ಅಳ್ಳಿಲ್ಲ, ಇವಳು ಅಳ್ಳಿಲ್ಲ. ಸರ್ವೇಷಾಂ ಕವಿಮುಖ್ಯಾನಾಂ ಉಪಜೀವ್ಯಂ ಭವಿಷ್ಯತಿ ಅಲ್ವೇ. ಎಲ್ಲ ಕವಿಗಳಿಗೆ ಇದೇ ಮೂಲ. ಆದಿಕವಿ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕದಲ್ಲಿ ಇದೊಂದು ಸೀನ್ ಇದೆ. ಅವಳು ಮಿಸ್ಸಸ್ ಮ್ಯಾಕ್ಬೆತ್, ರಾಜನನ್ನು ನಾನು ಕೊಲ್ಲಬೇಕು, ಓ ದೈವವೇ ನನ್ನ ಮೈಯಲ್ಲೆಲ್ಲ ವಿಷ ತುಂಬು ಅಂತ ಪ್ರಾರ್ಥನೆ ಮಾಡಿಕೊಳ್ಳೋದೊಂದು ಶುದ್ಧ ಸಾನೆಟ್ ಇದೆ, ಸೇಮ್ ಇದೆ. ನನ್ನ ಮೈಯಲ್ಲೆಲ್ಲ ವಿಷ ತುಂಬಬೇಕು ನನಗೆ. ಡಂಕನ್ ಅಂತ ಅವನು ರಾಜ, ಅವನು ರಾಜ ಬಂದಿರ್ತಾನೆ, ರಾಜನನ್ನು ಕೊಲ್ತಾರೆ. ಆ ರಾಜನನ್ನು ಕೊಲ್ಲಬೇಕು, ನನ್ನ ತಂದೆ ಥರ ಕಾಣ್ತಾ ಇದೆ, ಅದರಿಂದಾಗಿ ನಾನು ಆ ಭಾವನೆಯನ್ನು ಇಟ್ಕೊಳ್ಬಾರ್ದು, ಕೊಂದು ಬಿಡಬೇಕು ಅಂತ ದೇವರು ಪ್ರಾರ್ಥನೆ ಮಾಡ್ತಾರೆ. ನನ್ನನ್ನು ಕಠಿಣ ಹೃದಯನ್ನಾಗಿ ಮಾಡು ಅಂತ. ವಾಲ್ಮೀಕಿಗಳು ಇನ್ನೊಂದು ಹೆಜ್ಜೆ ಮುಂದೆ ಬರೋದು, ಅವಳು ಎಷ್ಟು ಕಠಿಣ ಹೃದಯದವಳು ಅಂತ ತೋರಿಸಿಬಿಟ್ರು. ಹೀಗೆ ದಶರಥ ಮೂರ್ಛಿತನಾದ, ಸುಮಂತ್ರ ಮೂರ್ಛಿತನಾದ, ದಶರಥನ ಹೆಂಡತಿಯರು ಮೂರ್ಛಿತರಾದರು, ಇವಳು ಮೂರ್ಛಿತಳಾಗಲಿಲ್ಲ ಅಂತನ್ನುವಲ್ಲಿ 34ನೆಯ ಸರ್ಗ ಮುಗಿತು. ತಥೋ ನಿರ್ಧೂಯ ಸಹಸಾ ಶಿರೋ ನಿಶ್ವಸ್ಯ ಚಾಸಕೃತ್ ಪಾಣಂ ಪಾಣೋ ವಿನಿಷ್ಪಿಷ್ಯ ತಂತಾನ್ ಕಟಕಟಾಯ್ಯ ಚ ಲೋಚನೆ ಕೋಪ ಸಂರಕ್ತೆ ವರ್ಣಂ ಪೂರ್ವೋಚಿತಂ ಜಹತ್ ಕೋಪಾಭಿಭೂತ ಸಹತ ಸಂತಾಪಮಶುಭಂ ಗತಃ. ತಥೋ ನಿರ್ಧೂಯ ಸಹಸಾ, ತಲೆಯನ್ನು ಕೊಡವಿದ, ನಿಟ್ಟುಸಿರಿಟ್ಟ, ಪಾಣಿಂ ಪಾಣೋ ವಿನಿಷ್ಪಿಷ್ಯ, ಕೈಯಲ್ಲಿ ಕೈಯನ್ನು ಇಟ್ಟುಕೊಂಡು ಹಿಸುಕಿಕೊಂಡ, ದಂತಾನ್ ಕಟಕಟಾಯ್ಯ ಚ ಹಲ್ಲನ್ನು ಕಡಿದ, ಲೋಚನೆ ಕೋಪ ಸಂರಕ್ತೆ ಕಣ್ಣಲ್ಲಿ ಕೆಂಪು ತುಂಬಿತು, ವರ್ಣಂ ಪೂರ್ವೋಚಿತಂ ಜಹನ್ ಹಿಂದಿನ ಬಣ್ಣ ಮರೆಯಾಯಿತು, ಕೋಪದಿಂದ ಕೆಂಪಾಯಿತು, ಕೋಪಾಭಿಭೂತ ಸಹಸಾ ಸಂತಾಪಮಶುಭಂ ಗತಃ, ಕೋಪ ತುಂಬಿತು ಜೊತೆಗೆ ದುಃಖವೂ ಇತ್ತು. ಯಾರದು ಇದು ವರ್ಣನೆ? ಮನಸ್ಸಮೀಕ್ಷ ಮಾಣಸ್ಯ ಸೂತೋದತ ರಥಸ್ಯ ಸಹ, ಸುಮಂತ್ರನ ವರ್ಣನೆ ಇದು. ಸುಮಂತ್ರನಿಗೆ ಹೀಗೆಲ್ಲ ಆಯಿತು. ಕಂಪಯನ್ನಿವ ಕೈಕೇಯ ಹೃದಯಂ ವಾಕ್ಚರೈಷಿತೈಹಿ, ಚೂಪಾದ ಮಾತುಗಳನ್ನು ಆಡಿದ. ಆದರೆ ಅವಳೇನು ಅದಕ್ಕೆ ಜಗಲಿಲ್ಲ, ಅದು ಬೇರೆ ಪ್ರಶ್ನೆ. ಬೇರೆಯವರಿಗೆ ಇವಳು ಮಾತು ಕೇಳಿದಾಗ, ಓ ಇವನು ಮಾತು ಕೇಳಿದಾಗ ಅವಳು ಒಪ್ಕೊಂಡ್ಬಿಡ್ತಾಳೆ ಅಂತ ಅನ್ನಿಸಿತು. ಯಾಕೆಂದರೆ
ವಾದಿ ಪ್ರತಿವಾದಿಗಳ ವಾದವನ್ನು ಕೇಳ್ತಾ ಇರ್ಬೇಕಾದ್ರೆ ಒಬ್ರು ದಿನೇ ಪೂರ್ಣ ಸಂತ ಸತ್ಯ ಇವ್ರು ಒಪ್ಕೊಂಡ್ಬಿಡ್ತಾರೇನೋ ಅಂತ ಅವ್ರ ಕಡೆ ನೋಡ್ತಾರೆ. ಆದ್ರೆ ಅವ್ರು ಒಪ್ಕೊಂಡಿರಲ್ಲ, ಅವ್ರದ್ದು ಬೇರೆಯೇ ವರ್ಷನ್ ಇರುತ್ತೆ. ಹಾಗೆ ಇದು ಏನು ಹೇಳ್ದ ಅವನು, ಕೈಕೇಯ ಸರ್ವ ಮರ್ಮಾಣಿ ಸುಮಂತ್ರ ಪ್ರತ್ಯಭಾಷತ. ಕೈಕೇಯ ಪ್ರೀ ರೆಕಾರ್ಡ್ಸ್ ಏನೇನಿತ್ತು ಅದು ಎಲ್ಲವನ್ನ ಅವನು ಕೈಯಲ್ಲಿ ಇಟ್ಕೊಂಡಿದ್ದ. ಅವನು ಒಂಥರ ಓಡಾಡುವ ಡೇಟಾ ಆರ್ಕೈವ್ ಇದ್ದ ಹಾಗೆ ಸುಮಂತ್ರ. ಅವನು ಹೇಳಿದ, ಯಸ್ಯಾಸ್ತವ ಪತಿಸ್ತ್ಯಕ್ತೋ ರಾಜ ದಶರಥ ಸ್ವಯಂ ಭರ್ತಾತರ್ವಶ್ಚ ಜಗತಃ ಸ್ಥಾವರಸ್ಯ ಚರಸ್ಯ ಚ. ಗಂಡನನ್ನೇ ಬಿಟ್ಟಾಯ್ತಲ್ಲ ವರಕ್ಕಾಗಿ, ಗಂಡನಿಂದ ವರ ಪಡೆದು ಗಂಡನನ್ನೇ ಬಿಟ್ಟಾಯ್ತಲ್ಲ. ಯಾಕೆ ಅಂದರೆ ಗಂಡನಿಗೆ ಇಷ್ಟ ಇಲ್ಲದ ವರವನ್ನು ಕೇಳೋದು, ಗಂಡನನ್ನೇ ಬಿಟ್ಟ ಹಾಗೆ ಅಂದರೆ ಅವನು ಅದರಿಂದ ತೃಪ್ತನಾಗಿಲ್ಲ. ವರ ಕೇಳಬೇಕಾದ್ರೆ ಅವನು ಸಂತೋಷದಿಂದ ಕೊಡಬೇಕು. ಅವನನ್ನೇ ಬಿಟ್ಟುಬಿಟ್ಟಿದ್ದೀಯ. ನಶ್ಚ ಕಾರ್ಯತಮಂ ಕಿಂಚಿತ್ ತವ ದೇವೀಹ ವಿದ್ಯತೆ. ನಿನಗೆ ಮಾಡಬಾರದು ಕೆಲಸ ಅಂತ ಏನೂ ಇಲ್ವಾ? ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಅನ್ನುವ ಮಿತಿಯನ್ನೇ ದಾಟಿಬಿಟ್ಟಿದ್ದೀಯಲ್ಲ. ಪತಿಜ್ಞಿ ತ್ವಾಮಹಂ ಮನ್ಯೆ ಕೃತಜ್ಞೀಮಪಿ ಚಾಂತತಃ. ಗಂಡನನ್ನು ಕೊಂದವಳು ಅಂತ ನಾನು ಅಂದುಕೊಳ್ಳುತ್ತೇನೆ. ಪತಿಜ್ಞೀಂ ಕೃತಜ್ಞೀ ಉಪಕಾರವನ್ನು ಮರೆತೆ ಅಂತ ಅಂದುಕೊಳ್ಳುತ್ತೇನೆ. ಎನ್ ಮಹೇಂದ್ರಮಿವಾಜಯ್ಯಂ ದುಷ್ಪ್ರಕಂಪ್ಯಮಿವಾಚಲಂ ಮಹೋದಧಿಮಿವಾಕ್ಷೋಭ್ಯಂ ಸಂತಾಪಯಸಿ ಕರ್ಮಭಿಹಿ. ಮಹೇಂದ್ರನಂತೆ ಅಜೇಯನಾದವನನ್ನು ನಿನ್ನ ಮಾತಿನಿಂದ ಕರ್ಮದಿಂದ ಬದಲಾಯಿಸಿದೆಯಲ್ಲ. ಇದನ್ನು ಭಾಳ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದು ನಾರಾಯಣ ಪಂಡಿತಾಚಾರ್ಯರು. ಈ ವಿಚಾರದಲ್ಲಿ ಕ್ಷೇಮೇಂದ್ರನಿಗಿಂತ ಅಭಿನಂದನಿಗಿಂತ ಎಲ್ಲರಿಗಿಂತ ಚೆನ್ನಾಗಿರೋದು ಅವರದು. ರಾಜನನ್ನ ಬೀಳಿಸಿದಳು ಕೈಕೇಯಿ ತ್ರಿಣತಾ ಶಕ್ತ್ಯ ಮುಕ್ತೋ ಮಂಥರಯ ಶರಹ ವಾಂಗ್ಮಯೋ ಪಾತಯತ್. ವಾಂಗ್ಮಯೋ ಪಾತಯತ್ ಭೂಪಂ ದೈತ್ಯೇಶುಭಿರಪಾತಿತಂ. ದೈತ್ಯರ ಬಾಣಗಳಿಂದ ಬೀಳದವನನ್ನ ಕೈಕೇಯಿ ಅನ್ನುವ ತ್ರಿಣತ ಮೂರು ಕಡೆಯಲ್ಲಿ ಬಾಗಿದ ಬಾಣ, ಮೂರು ಕಡೆಯಲ್ಲಿ ಬಾಗಿದ ಬಿಲ್ಲು, ಅದರಿಂದ ಹೂಡಿ ಮಂಥರ ಬಿಟ್ಟ ಮಾತು ಎಂಬ ಬಾಣ ಅವನನ್ನು ಬೀಳಿಸಿತು. ಕೈಕೇಯಿ ತ್ರಿಣತಾ ಶಕ್ತ್ಯ ಮುಕ್ತೋ ಮಂಥರಯ ಶರಹ ವಾಂಗ್ಮಯೋ ಪಾತಯದ್ ಭೂಪಂ ದೈತ್ಯೇಶುಭಿರಪಾತಿತಮ್ಮಂತ. ಅಂದರೆ ದಶರಥನಿಗೆ ಇದು ಗೊತ್ತಿದೆ, ಇದು ಇವಳು ಮಾತಲ್ಲ ಬೇರೆಯವರು ಹೇಳಿದ್ದು ಅಂತ. ಆದರೆ ಅದನ್ನು ಹೇಳಿ ಅವಳನ್ನು ಬೈಲಿಕ್ಕಾಗಲ್ಲ, ಅದು ರಾಜನ ಮಟ್ಟ ಅಲ್ಲ, ಕೆಳಗೆ ಹಿಡಿದ ಹಾಗೆ ಆಗ್ಬಿಡುತ್ತೆ. ಅದರಿಂದಾಗಿ ಅವನು ವಾಲ್ಮೀಕಿ ರಾಮಾಯಣದಲ್ಲೇ ಆ ತರಹದ್ದು ಮಾತನಾಡಲಿಕ್ಕಾಗಲ್ಲ ಅಂತಲೇ ಅದರ ಅಭಿಪ್ರಾಯ. ಅದಕ್ಕೆ ವಾಲ್ಮೀಕಿ ರಾಮಾಯಣದಲ್ಲಿ ದಶರಥ ಮಂತರಯ ಮಾತೆತ್ತಲ್ಲ, ಅದನ್ನು ಶತ್ರುಘ್ನ ಮತ್ತು ಭರತ ತಿಳ್ಕೋತಾರೆ. ಯಾಕೆ ಅಂದರೆ ಅಲ್ಲಿ ಸುತ್ತಮುತ್ತಲಿಂದ ಬಂದ ಸುದ್ದಿಯೇ ಅದು. ಅದರಿಂದ ಮಾವಂಸ್ತಾ ದಶರಥಂ ಭರ್ತಾರಂ ವರದಂಪತಿಂ ಭರ್ತುರಿಚ್ಛಾಹಿ ನಾರೀಣಾಂ ಪುತ್ರ ಕೋಟ್ಯ ವಿಶಿಷ್ಯತೆ. ದಶರಥನನ್ನು ಅವಮಾನಿಸಬೇಡ, ಯಾಕೆ ಅಂದರೆ ನಿನ್ನ ಮಗನ ಇಚ್ಛೆ ಆಗಿರಬಹುದು. ಮಗನ ಇಚ್ಛೆ ಮತ್ತು ಗಂಡನ ಇಚ್ಛೆ ಒಂದನ್ನೊಂದು ಎದುರಿಸಿದಾಗ ಮಗನ ಇಚ್ಛೆಗೆ ಬೆಲೆ ಕೊಡದೆ ಗಂಡನ ಇಚ್ಛೆಗೆ ಬೆಲೆ ಕೊಡಬೇಕು, ಅದು ಆ ಕಾಲದಲ್ಲಿ. ಈ ಕಾಲದಲ್ಲಿ ಅದು ಧರ್ಮ ಧಾರ್ಮಿಕವಾಗಿದೆಯೋ ಇಲ್ವೋ ಅಂತ ನೋಡಬೇಕಾಗತ್ತೆ. ಆದರೆ ಈ ತರಹದ ಕುಟುಂಬ ಒಂದಿದ್ರೆ ಚೆನ್ನ, ಆದರೆ ಸಮಸ್ಯೆ ಬಂದರೆ ಏನು ಮಾಡಬೇಕು? ಒಂದು ವೇಳೆ ಗಂಡನ ಇಚ್ಛೆ ಅಧರ್ಮ ಪೂರಿತವಾಗಿದ್ದು ಮಗನ ಇಚ್ಛೆ ಧರ್ಮಪೂರಿತವಾದರೆ ಆಗಲೂ ಕೂಡ ಅದನ್ನೇ ಏನು ಮಾಡಬೇಕಂದ್ರೆ ಕೃಷ್ಣನ ರೀತಿಯನ್ನು ಅನುಸರಿಸಬೇಕು. ಸಾಮಾನ್ಯವಾಗಿದ್ದಾಗ ರಾಮನ ನೀತಿ, ಆದರೆ ಯಾರ ರೀತಿಯನ್ನು ಅನುಸರಿಸಲಿಕ್ಕಾಗಲ್ಲ. ಧರ್ಮಕ್ಕೆ ರೋಲ್ ಮಾಡಲ್ ಅನ್ನೋದು ಭಾರತದ ಕಲ್ಪನೆ ಅಲ್ಲ.
ಅವ್ರ ಥರನೇ ಬದುಕ್ತೇನೆ ಅಂತ. ಯಾರು ಯಾರ ಥರ ಬದುಕಲಿಕ್ಕಾಗಲ್ಲ, ಧರ್ಮನಾಭಿಕವಾಗಿ ನೋಡಬೇಕು. ಪರಶುರಾಮ ಕೊಂದ ಹೌದು. ಶಾಂತಿ ಪರ್ವದಲ್ಲಿ ಚಿರಕಾರಿಕ ಅಂತ ಒಬ್ಬನ ಕಥೆ ಬರುತ್ತೆ. ಚಿರಕಾರಿಕ ಅಂದ್ರೆ ಲೇಟ್ ಮಾಡ್ತಾ ಇದ್ದಂತೆ, ಅವನ ಹೆಸರೇ ಚಿರಕಾರಿಕ. ಯಾವುದೋ ಸಿಟ್ಟಿನಲ್ಲಿ ಅವರಪ್ಪ ಚಿರಕಾರಿಕನಿಗೆ ಹೇಳಿದ, ನಿಮ್ಮ ಅಮ್ಮನನ್ನು ಕೊಂದು ಬಿಡು. ಹೋದ ಸಮಿತ್ತು ಪತ್ರಗಳನ್ನೆಲ್ಲ ತರಲಿಕ್ಕೆ. ಇವನು ಯೋಚನೆ ಮಾಡ್ತಾ ಕೂತ, ಪರಶುರಾಮ ಮಾಡ್ದ ಅಂತ ನಾನು ಮಾಡ್ಲಿಕ್ಕಾಗತ್ತಾ ಅಂತ ದೀರ್ಘಕಾಲ ಯೋಚನೆ ಮಾಡ್ತಾ ಅದರಲ್ಲೇ ಮುಳುಗೋದ. ವಾಪಸ್ ಬರುವಾಗ ತಂದೆಗೆ ಸಿಟ್ಟು ಇಳಿದಿತ್ತು. ಇಳಿದು ಬಂದು ನೋಡ್ದ, ಹೆಂಡತಿ ಇದ್ದಾಳೆ, ನೀನು ಯೋಚನೆ ಮಾಡ್ತಾ ಇದ್ದಾನೆ. ಖುಷಿಯಾಗಿ ಹೋಯಿತು. ಅದೊಂದು ಶ್ಲೋಕನೇ ಉಂಟು, ಚಿರಕಾರಿಕ ಭದ್ರಂತೆ ಭದ್ರಂತೆ ಚಿರಕಾರಿಕ, ಚಿರಕಾರಿಕ ಭದ್ರಂತೆ ಭದ್ರಂತೆ ಚಿರಕಾರಿಕ. ಇಡೀ ಶ್ಲೋಕ ಅದು. ತಡವಾಗಿ ಮಾಡುವವನೇ ನಿನಗೆ ಒಳ್ಳೇದಾಗಲಿ, ಯಾಕೆಂದ್ರೆ ಯೋಚನೆ ಮಾಡ್ತಾ ಕೂತಲ್ಲ, ನಾನು ಸಿಟ್ಟಿನಲ್ಲಿ ಹೇಳಿದ್ದು ಸಮಸ್ಯೆ ಆಗಲಿಲ್ಲ ಅಂತ. ಅದರಿಂದಾಗಿ ಪ್ರಾಚೀನ ಭಾರತದಲ್ಲಿ ಯಾರು ಕೂಡ ರೋಲ್ ಮಾಡಲ್ ಅಂತ ಒಂದು ತಗೊಂಡಿರಲಿಲ್ಲ ಅಂತ. ಇವ್ರ ಥರ ಬದುಕಬೇಕು ಅಂತಲ್ಲ, ಅವರು ಆಗ ಧರ್ಮ ಏನೋ ಹಾಗೆ ಬದುಕಿದ್ದಾರೆ, ನಾನು ಈಗ ಧರ್ಮ ಏನೋ ಅದು ಹಾಗೆ ಬದುಕಬೇಕು ಅಂತ. ಯಾರೊಬ್ಬರನ್ನು ಬ್ಲೈಂಡ್ ಆಗಿ ಫಾಲೋ ಮಾಡುವಂತ ಹೇಳಲೇ ಇಲ್ಲ. ಶಾಂತಿ ಪರ್ವದಲ್ಲೇ ಬರುವಂತಹ ಕಥೆ. ಯಾವ ಮಹಾಭಾರತದಲ್ಲಿ ಪರಶುರಾಮನ ಬಗ್ಗೆ ಬಂದಿದೆಯೋ ಅದೇ ಮಹಾಭಾರತದಲ್ಲಿ ಬಂದ ಕಥೆ. ಅದಕ್ಕೆ ಉಪಾಖ್ಯಾನ ಅನ್ನೋದು, ಪುಟ್ಟ ಕಥೆ ಅನ್ನೋದು ದೊಡ್ಡ ಕಥೆಯ ವ್ಯಾಖ್ಯಾನ. ಕಂಪೇರ್ ಮಾಡಿ ನೋಡಬೇಕು. ಉಪಾಖ್ಯಾನ ಸಹಜ್ಞೇಯ. ಹಾಗೆ ಇವನು ಈ ರೀತಿ ಹೇಳಿದ ಸುಮಂತ್ರ, ಆ ಮಾತಿಗೊಂದು ಮಿತಿ ಇದೆ. ಅದರಿಂದ ಅವನು ಹೇಳ್ತಾನೆ, ಭರ್ತುರಿಚ್ಛಾಹಿ ನಾರೀಣಾಂ ಪುತ್ರ ಕೋಟ್ಯ ವಿಶಿಷ್ಯತೆ. ಪುತ್ರರ ಇಚ್ಛೆಗಿಂತ ಗಂಡನ ಇಚ್ಛೆ ಪ್ರಬಲ. ಒಂದೊಮ್ಮೆ ಭರತನ ಇಚ್ಛೆ ಆಗಿರಬಹುದು, ನೀನು ಮಾತನಾಡಿ ನೀನು ತಡೆದು, ಇದೆಲ್ಲ ಬಹಳ ಹಿಂದೆಯೇ ಯೋಚನೆ ಮಾಡಿರಬಹುದು. ಇವನು ಏನನ್ಕೊಂಡ, ಇವನ ಪ್ರತಿಯೊಂದು ಕೆಲಸಕ್ಕೂ ದೀರ್ಘವಾದ ಹಿನ್ನೆಲೆ ಇರುತ್ತೆ. ಅವನು ಹಾಗೆ ಯೋಚನೆ ಮಾಡೋದು, ದೀರ್ಘವಾದ ಹಿನ್ನೆಲೆ ಇರುತ್ತೆ. ಹಾಗೆ ಇದನ್ನು ಹಲವು ವರ್ಷಗಳ ಹಿಂದೆಯೇ ತಂದೆ ತಾಯಿ ಮಗ ಇಬ್ಬರು ಯೋಚನೆ ಮಾಡಿರಬಹುದು ಅಂತ ಯೋಚನೆ ಮಾಡಿ ಅವನು ಹೇಳೋದು. ದಶರಥನಿಗೂ ಆ ಭ್ರಮೆ ಇತ್ತು ಅಂತ ಹೇಳಿ ನಾವು ಹಿಂದೆ ನೋಡಿದ್ದೇವೆ. ವಿಪ್ರೋಷಿತಶ್ಚ ಭರತಃ ಯಾವದೇವ ಪುರಾದಿತಃ ತಾವದೇವಾಭಿಷೇಕಸ್ತೆ ಪ್ರಾಪ್ತ ಕಾಲೋ ಮತೋ ಮಮ. ಭರತನನ್ನು ದೂರ ಓಡಿಸಿದ್ದೇನೆ, ಈ ಸಮಯವೇ ಒಳ್ಳೆಯದು ಅಭಿಷೇಕಕ್ಕಾಗಿ. ಒಳ್ಳೆ ಮಕ್ಕಳ ತಾಯಿ ನೋಡೋ, ಅವನು ದೂರ ಓಡಿದ್ದಾನೆ, ಈಗ ಚಾಕ್ಲೇಟ್ ತಿಂದುಬಿಡು ಅಂತ ಹೇಳೋ ಹಾಗೆ ಕಾಣುತ್ತೆ. ಭರತನಿಗೂ ಹಾಗಿತ್ತು. ರಾಮ ಸುಮ್ಮನೆ ನೋಡ್ತಾ ಇದ್ದ. ಆಗ ಭರತನೇ ಚೇಂಜ್ ಮಾಡಿದ, ದಶರಥನೇ ಚೇಂಜ್ ಮಾಡಿದ. ನೂನಂ ಚೈವ ಸತಾಂ ವೃತ್ತೆ ಭ್ರಾತಾತೆ ಭರತ ಸ್ಥಿತಃ ತಥಾಪಿ ಪ್ರಾಣಿನಾಂ ಬುದ್ಧಿ ಚಂಚಲೇತಿ ಚ ಮೇಮತಿ. ಖಂಡಿತವಾಗಿಯೂ ನಿನ್ನ ಮಗ ಭರತ ಬಹಳ ಒಳ್ಳೆಯವ, ಆದರೆ ಪ್ರಾಣಿಗಳ ಬುದ್ಧಿ ಅಂದರೆ ಮನುಷ್ಯರ ಬುದ್ಧಿ ಯಾವಾಗ ಹಿಂಗೆ ಬದಲಾಗುತ್ತೆ ಗೊತ್ತಿಲ್ಲ. ಅದರಿಂದಾಗಿ ಈಗಲೇ ಅಭಿಷೇಕ ಮಾಡ್ಕೊಂಡ್ಬಿಡು ಅಂತ ರಾಮ ಏನು ಹೇಳಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಹೇಳಿ ಪ್ರಯೋಜನ ಇಲ್ಲ. ಭರತ ಬರಲಿ, ನಾನು ಅವನು ಈ ಕಣ್ಣೆದುರುಗಡೆ ರಾಜ ಆಗ್ತೇನೆ, ಆಗ ವಿರೋಧ ಇಲ್ಲ ಅಂತ ಆ ಥರ ಏನೂ ಹೇಳಲಿಕ್ಕೆ ಹೋಗಲಿಲ್ಲ. ಸುಮ್ಮನಾಗಿಬಿಟ್ಟೆ. ನಮಗೂ ಒಂದು ಪಾಠ ಆಯಿತು, ಹೇಗೆ ಅಂಡರ್ ಎಸ್ಟಿಮೇಷನ್ ಅನ್ನೋದು ಹೇಗೆ ತೊಂದರೆಯೋ ಹಾಗೆ ಓವರ್ ಎಸ್ಟಿಮೇಷನ್ನು ಸೋಲಿಗೆ ಕಾರಣ. ಸಮಸ್ಯೆಯೇ ಇಲ್ಲದಲ್ಲಿ ಸಮಸ್ಯೆ ಮಾಡಿಕೊಂಡ ದಶರಥ, ಅದು ಇಷ್ಟು ದೊಡ್ಡದಾಗಿ ಕೂತಿತ್ತು. ಅದರಿಂದಾಗಿ ದಶರಥನಿಗೆ ಸುಮಂತ್ರನಿಗೆ ಸರಿಸುಮಾರಾಗಿ ಒಂದೇ ಐಡಿಯಾ, ಇವರು ಇಬ್ಬರು ತಾಯಿಯಾಗ ಮಾತಾಡಿಕೊಂಡಿರಬಹುದು ಹಿಂದೆ ಅಂತ. ಅದರ ಕಾರಣ ನಿಜವಾಗಿಯೂ ಅನ್ಫೋಲ್ಡ್ ಆಗೋದು ಅರಣ್ಯಕಾಂಡದಲ್ಲಿ. ರಾಮ ಹೇಳೋ ತನಕ ನಮಗ್ಯಾರಿಗೂ ಐಡಿಯಾ ಇಲ್ಲ. ಈ ಗೌರೀಶ್ ಕಾಯ್ಕಿಣಿ ಅಂತ ಈ ಕರ್ನಾಟಕದ ನಾಸ್ತಿಕರೆಲ್ಲರ ಬೃಹಸ್ಪತಿಯವರು, ಅವರು
ವಾಲ್ಮೀಕಿ ತೂಕಡಿಸಿದಾಗ ಅಂತ ಒಂದು ಪದ್ಯ ಒಂದು ಲೇಖನ ಬರೆದಿದ್ದಾರೆ. ವಾಲ್ಮೀಕಿ ರಾಮಾಯಣದಲ್ಲಿನ ಸಮಸ್ಯೆಗಳು ಅವರಿಗೆ ಸ್ಫೂರ್ತಿ ಆದದ್ದೇನು ಅಂತಂದರೆ ಈವನ್ ಹೋಮರ್ ನಾಟ್ಸ್ ಅಂತನ್ನುವ ಆಂಗ್ಲ ಪದ, ಆಂಗ್ಲ ಗಾದೆ. ಅದು ಏನು ಹೇಳುತ್ತೆ, ದೀರ್ಘವಾದ ಕಾವ್ಯವನ್ನು ಬರೆಯುವ ಒಬ್ಬ ಕವಿ ತೂಕಡಿಸಬಹುದು, ಅಂದರೆ ವಿರುದ್ಧವಾಗಿ ಇರಬಹುದು ಅಂತ. ಹೋಮರನು ಅವನು ಒಡಿಸಿ ಮತ್ತು ಇಲಿಯಡ್ ಅಂತ ಎರಡು ಮಹಾಕಾವ್ಯ ಅದನ್ನು ಬರೆದಿದ್ದಾನೆ. ಅದರಲ್ಲಿ ಕೆಲವೊಂದು ದೋಷ ಇರುತ್ತೆ ಗೊತ್ತಿರಲ್ಲ, ಯಾಕೆಂದರೆ ದೀರ್ಘವಾಗಿ ಹಿಂದೆ ಏನು ಬರೆದಿರ್ತಾನೆ ಅಂತ ಗೊತ್ತಾಗಬಹುದು. 24,000 ಶ್ಲೋಕಗಳು ಬರಿಬೇಕಾದ್ರೆ ಮಧ್ಯದಲ್ಲಿ ಕಣ್ಣು ಕೂರಿರಲಿಕ್ಕೆ ಸಾಧ್ಯ ಉಂಟು ಅಂತ ಅವನು. ಆದರೆ ಅದನ್ನು ಕಂಪೇರ್ ಮಾಡುವಾಗ ಅರಣ್ಯಕಾಂಡದ ಆ ಮಾತನ್ನು ಬಿಟ್ಟಿರ್ತಾನೆ. ಯಾಕೆ ದಶರಥ ಹಾಗೆ ಮಾಡಿದ, ಹಾಗೆ ಯೋಚನೆ ಮಾಡಿದ ಅನ್ನೋದಕ್ಕೆ ಲಕ್ಷ್ಮಣ ಕೇಳಿದಾಗ ರಾಮ ಉತ್ತರ ಕೊಡ್ತಾನೆ. ಅದರಿಂದಾಗಿ ಅದನ್ನು ನಾವಲ್ಲಿ ಅರಣ್ಯ ಪರ್ವದಲ್ಲಿ ನೋಡೋಣ. ಹೇಳಿದ್ದು ಏನು ಸಮಸ್ಯೆ ಅಂತ ಹೇಳಿದರೆ, ರಾಮ ಅದನ್ನು ಏನೂ ಭಂಗಿಸಲ್ಲ. ಇಲ್ಲ ಇಲ್ಲ, ಭರತ ಬಂದಲ್ಲಿ ಕೊಡಲಿ. ಹಾಗೆ ರಾಮ ಮಾಡಿದ್ದರಿಂದ ಏನಾಯಿತು ಗೊತ್ತಾ, ಏನನ್ನು ಮುಂಬರುವ ಪರಿಣಾಮಗಳನ್ನು ಎದುರಿಸಿ ಅವನು ಕಾಡಿಗೆ ಹೋದ. 14 ಅಂದರೆ ಏನು ದೊಡ್ಡ ಸಂಗತಿಯೇ ಅಲ್ಲ. 10,000 ಜೀವನದಲ್ಲಿ 14 ಎಷ್ಟು ಸಣ್ಣದು ಅದು. 10,000 ಆಗಿನ ಕಾಲದ ಜೀವಮಾನದಲ್ಲಿ ಒಂದು 5-6 ಹೋಗ್ಬಾ ಅಂತ ಹೇಳಿದ ಹಾಗೆ. ಅದರಿಂದಾಗಿ ಅದಲ್ಲ ರಾಮ ಯಾಕೆ ಅದನ್ನು ತಡೆದದ್ದು ಅಂತ ಹೇಳಿದ್ರೆ, ಅವನ ಫೋರ್ಸೈಟ್ ಎಷ್ಟಿತ್ತು ಅಂದರೆ, ಮುಂದೆ ವಿಧಾಜಿತ್ ಯಾವುದೋ ಒಂದು ಕೆಲಸಕ್ಕೆ ಬರ್ತಾನೆ. ಶೈಲೂಷರು ಅಂತ ಗಂಧರ್ವರು 3 ಜನ ಇದ್ದರು, ದುಷ್ಟ ಗಂಧರ್ವರು. ಅವರನ್ನು ಕೊಲ್ಲಲಿಕ್ಕೆ ರಾಮಚಂದ್ರನ ಸಹಾಯ ಕೇಳ್ತಾನೆ. ರಾಮಚಂದ್ರ ಭರತನನ್ನು ಕಳುಹಿಸಿಕೊಡ್ತಾನೆ. 3 ಜನ ಶೈಲೂಷರು ಅನ್ನುವ ಗಂಧರ್ವರನ್ನು ಭರತ ಕೊಂದು ಅಲ್ಲಿ 2 ಪಟ್ಟಣವನ್ನು ಮಾಡಿ ತನ್ನ 2 ಮಕ್ಕಳು ತಕ್ಷ ಮತ್ತು ಪುಷ್ಕರ ಅಂತ ಅವರನ್ನು ಅಲ್ಲಿ ಇರಿಸಿ ಬರ್ತಾನೆ. ಆಗ ಯುಧಾಜಿತ್ ರಾಮ ಮಾಡಿದ ಆ ಉಪಕಾರದ ಸ್ಮರಣೆಗೆ ಒಂದು ಹೊಸ ರೂಲ್ ತರ್ತಾನೆ. ಅಯೋಧ್ಯೆಯ ರಾಜಕುಮಾರ ಅವನು ಗಾಂಧಾರ ದೇಶದ, ಕೈಕೇಯ ದೇಶದ ರಾಜಕುಮಾರ ಅಂತ ಪರಿಗಣಿಸಬೇಕು. ಅವನಿಗೆ ಅಲ್ಲಿ ಅಯೋಧ್ಯೆಯಲ್ಲಿ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಕೈಕೇಯದಲ್ಲೂ ಇರಬೇಕು ಅಂತ ಮಾಡ್ತಾನೆ. ಅಂದರೆ ಒಂದು ದೇಶವನ್ನು, ಇದು ವಿಶ್ವಾಸಘಾತಕ ಅಲ್ಲವೇ ಅಲ್ಲ ಅಂತ ಯುಧಾಜಿತನಿಗೆ ನಂಬಿಸಿದ, ಯುಧಾಜಿತನಿಗೆ ಅಭಯ ಕೊಟ್ಟ, ಯುಧಾಜಿತನಿಗೆ ಪ್ರೇರಣೆ ಮಾಡಿದ ಫೋರ್ಸೈಟ್ ಅದು. ಭರತ ಬರಲಿ ಅಂತ ಹಠ ಹಿಡಿಲಿಲ್ಲ ಅವನು, ಆಯ್ತು ಹೊರಡುತ್ತೇನೆ ಅಂತ ಸುಮ್ಮನೆ ಗೊತ್ತಿತ್ತು, ಇದು ಐಡಿಯಾ ಬಂದಿತ್ತು ಅವನಿಗೆ. ಯಾಕೆಂದರೆ ಅಪ್ಪ ಹೇಳುವಾಗ ಎಷ್ಟು ಆತಂಕ ಇದೆ ಅಂದರೆ ಏನೋ ಸಮಸ್ಯೆ. ಮತ್ತು ಅವನು ದಶರಥ ಹೇಳಿದ, ಇವತ್ತು ಈ ನಕ್ಷತ್ರ ಇದೆ, ನಾಳೆ ಈ ನಕ್ಷತ್ರ ಇದೆ, ರಾಜ ಸಾಯಬಹುದು ಇಲ್ಲವೇ ಅವನ ಇಚ್ಛೆ ಈಡೇರದಿರಬಹುದು, ಬೇಗ ನೀನಾಗು. ಅದನ್ನು ಅವನು ಗಮನಿಸಿದ್ದೆ, ಇದು ಆಗತ್ತೆ ಅಂದಾಗ ನಾನು ದೂರ ಹೋಗಬೇಕು. ದೂರ ಹೋದರೆ ಯುಧಾಜಿತನಿಗೆ ಒಂದು ಪಾಪ ಪ್ರಜ್ಞೆ ಕಾಡತ್ತೆ, ನನ್ನಿಂದ ಒಂದು ದೇಶಕ್ಕೆ ಸುಮ್ಮನೆ ಇಂಟರಪ್ಷನ್ ಆಗಿ ಸಮಸ್ಯೆ ಆಯಿತು ಅಂತ. ಇನ್ನೊಂದು, ಅಯೋಧ್ಯೆಯ ದೇಶದ ಮೇಲೆ ಪೂರ್ಣವಾಗಿ ಭರವಸೆ ಮೂಡುತ್ತೆ. ಇದು ಒಂದು ದೇಶಗಳ ಸಂಬಂಧ ಹೇಗಿರಬೇಕು, ಒಬ್ಬ ಒಳ್ಳೆ ವ್ಯಕ್ತಿ ಇದ್ದರೆ ದೇಶದ ಸಂಬಂಧ ಹೇಗೆ ಸುಧಾರಿಸುತ್ತೆ ಅಂತ, ಅದಕ್ಕೆ ಒಂದು ಒಳ್ಳೆ ಪಾಠ ಆಗತ್ತೆ. ಅಷ್ಟು ಭರವಸೆ ಇಟ್ಟ. ಅದು ಮುಂದಿನವರೆಗೂ ಹಲವಾರು ದಿವಸಗಳ ಕಾಲ ಅದು ಮುಂದುವರಿಯಿತು. ಪುರಾಣಗಳಲ್ಲಿಯೂ ಸ್ವಲ್ಪ ಸ್ವಲ್ಪ ಇದರ ಬಗ್ಗೆ ಕೆಲವು ವಿವರಣೆಗಳಿದೆ. ಅದರಿಂದ ಅವನು ಏನೂ ಮಾತಾಡಲಿಲ್ಲ ರಾಮ. ಆದರೆ ಸುಮಂತ್ರ ಮತ್ತು ದಶರಥನದ್ದು ಒಂದೇ ದೃಷ್ಟಿ, ಬಹಳ ಹಿಂದಿನಿಂದ ಈ ಸಂಚು ರೂಪಿಸಿದ್ದಾರೆ ಅಂತ. ಅವ್ರಿಗೆ ಗೊತ್ತಿಲ್ಲ ಈ ಸಂಚು ರೂಪುಗೊಂಡದ್ದು ಬಹಳ ಹಿಂದಿನಿಂದ ಹೌದು, ಆದರೆ ಅದರಲ್ಲಿ ಪಾಲುದಾರರು, ಪಿತೂರಿ ಮಾಡಿದವರು ಕೈಕೇಯಿ ಮತ್ತು ಭರತರಲ್ಲ, ಮಂಥರೆ ಅಂತ. ಅಂದರೆ ಒಬ್ಬ ಸಾಮಾನ್ಯ ರಾಣಿವಾಸದ ದಾಸಿ ಇಷ್ಟು ದೊಡ್ಡ ವಿಚಾರ ಎಲ್ಲ ಮಾಡಿ ತನ್ನ
ಬಲದಿಂದ ಇಡೀ ರಾಷ್ಟ್ರವನ್ನು ಅಲುಗಾಡಿಸ್ತಾಳೆ ಅಂತ ಅವ್ರು ನಂಬಲಿಕ್ಕೆ ಕೂಡ ಸಾಧ್ಯ ಇರಲಿಲ್ಲ. ಅದು ಸಮಸ್ಯೆ ಆಗಿತ್ತು. ಆಮ್ರಂ ಚಿತ್ವಾ ಕುಠಾರೇಣ ನಿಂಬಂ ಪರಿಚರೆತ್ತು ಯಹ ಯಶ್ಚೈನಂ ಪಯಸಾ ಸಿಂಚೇತ್ ನೈವಾಸ್ಯ ಮಧುರೋ ಭವೇತ್ ನಹಿತೇ ವಿಚಯಂ ಕಶ್ಚಿತ್ ಬ್ರಾಹ್ಮಣೋ ವಸ್ತುಮರ್ಹತಿ ತಾದೃಶಂ. ನೀನು ಎಂತಹ ಕೆಲಸ ಮಾಡ್ತಾ ಇದ್ದೀ ಗೊತ್ತಾ? ಯಾವುದೇ ಒಬ್ಬ ಜ್ಞಾನಿ ಇಲ್ಲಿ ವಾಸ ಮಾಡದಿರುವಂತೆ ಮಾಡ್ತಾ ಇದ್ದಿ. ಯಾಕೆ ಅಂದರೆ ನಂಬಿಕೆ ದ್ರೋಹ, ವಿಶ್ವಾಸಾಘಾತ, ಮಾತಿನ ದುರುಪಯೋಗ ಇವುಗಳಲ್ಲಿ ಎಲ್ಲಿರುತ್ತೋ ಅಲ್ಲಿ ಜ್ಞಾನಿಗಳು ವಾಸ ಮಾಡಲಿಕ್ಕೆ ಇಷ್ಟಪಡಲ್ಲ. ಇದೇನಾರು ಆಗ್ಬಿಟ್ಟಿದ್ರೆ ನಾವು ಕರ್ನಾಟಕ ಬಿಟ್ಟೆಲ್ಲ ಹೊರಟೋಗ್ಬಿಡ್ಬೇಕು. ಮಹಾಬ್ರಹ್ಮರ್ಷಿ ಸೃಷ್ಟಾವೈ ಜ್ವಲಂತೋ ಭೀಮದರ್ಚನಾಹ ದಿಗ್ವಾಗ್ ದಂಡಾನ ಹಿಂಸಂತಿ ರಾಮಂ ಪ್ರೌರಾಜನೇ ಸ್ಥಿತಾಂ. ಇನ್ನೊಂದು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ರಾಮ ಕಾಡಿಗೆ ಹೋದ ಅಂತಂದರೆ ಬ್ರಾಹ್ಮಣರ ಶಾಪ ನಿನ್ನ ಮೇಲೆ ಬೀಳಲಿದೆ ಅಂತ ಕೇರೆ ಮಾಡಲಿಲ್ಲ. ಅವನು ಯಾವ್ಯಾವ ರೀತಿಯೆಲ್ಲ ಮಾತನಾಡಿ ಹೆದರಿಸಿ ಏನು ಮಾಡಿದ್ರು ಅವಳು. ಅಭಿಜಾತಂ ಹಿತೇ ಮನ್ಯೇ ಆಮ್ರಂ ಚಿತ್ವಾ ಕುಟಾರೇಣ ನಿಂಬಂ ಪರಿಚರೆತ್ತು ಯಹ. ಅಲ್ಲ, ಮಾವಿನ ಮರವನ್ನು ಕಡಿದು ನಿಂಬೆ ಮರಕ್ಕೆ ಹಾಲು ಹಾಕಿದ್ರೆ ಸಿಹಿಯಾದ ನಿಂಬೆ ಬರುತ್ತೋ? ಅಂಥ ಜಾತಿ ನಿಮ್ಮದು ಅಂದ. ಏನು ನೀನು ನಿನ್ನ ಅಮ್ಮನಿಂದ ಹೀಗೆ ಇದೆ, ನಿನ್ನ ಇಡೀ ವಂಶ ತರಿಯಿಲ್ಲ ಅಂತ ಬೈದಿಚ್ಚು ಮಾಡ್ತಾನೆ. ಅದನ್ನೇ ಹೇಳಿದ್ದು ನಡೆದಾಡುವ ಆರ್ಕೈವ್ ಅವನು ಅಂತ, ಮೊಬೈಲ್ ಆರ್ಕೈವ್. ಅವನು ಹೇಳ್ತಾನೆ, ಅಭಿಜಾತಂ ಹಿತೇ ಮನ್ಯೇ ಯಥಾ ಮಾತುಸ್ತಥೈವ ಚ. ನಿನ್ನಮ್ಮ ಹೇಗಿದೆಯೋ ಹಾಗೆ ನೀನಿದ್ದಿ. ನಹಿ ನಿಂಬಾತ್ ಸರ್ವೇತ್ ಕ್ಷೌದ್ರಂ ಅಲೀಕಂ ನಿಗದಿತಂ ವಚಃ. ನಿಂಬಾತ್ ನಿಂಬೆಯಿಂದ ಸಿಹಿ ಬರೋದಿಲ್ಲ ಅಲ್ವಾ, ಅದು ಹುಳಿಯೇ. ತವ ಮಾಸುರ ಸದ್ಗ್ರಾಹಂ ವಿದ್ಮ ಪೂರ್ವಂ ಯಥಾಶ್ರುತಂ. ನಿನ್ನ ಬಗ್ಗೆನೂ ನನ್ನ ಹತ್ರ ದಾಖಲೆ ಉಂಟು. ನಿನ್ನ ಅಮ್ಮ ನಿನ್ನ ಅಪ್ಪನನ್ನು ಯಾವ ರೀತಿ ಕಾಡಿಸಿದಳು ಅಂತ ನನಗೆ ಗೊತ್ತು. ನಿನ್ನ ಅಪ್ಪನಿಗೆ ಸರ್ವಭೂತ ಋತಂ, ಎಲ್ಲ ಪ್ರಾಣಿಗಳ ಸದ್ದು, ಅದರ ಹಿಂದಿನ ಭಾವನೆ ಅರ್ಥ ಆಗ್ತಾ ಇತ್ತು, ಅಂದರೆ ಭಾಷೆ ಬರ್ತಾ ಇತ್ತು. ಪಿತುಸ್ತೇ ನಾರದ ಕಶ್ಚಿತ್ ದದೌ ವರಮನುತ್ತಮಂ. ನಾರದರಿಂದ ನಿನ್ನ ಅಪ್ಪನಿಗೆ ಬಂದ ವರ. ಒಮ್ಮೆ ಗೊತ್ತಾಯ್ತು ಯಾವುದೋ ಇರುವೆಗಳು ಮಾತನಾಡ್ತಾ ಇರೋದನ್ನು ನಿನ್ನ ಅಪ್ಪ ಕೇಳಿಸಿಕೊಂಡ. ಪಿತುಸ್ತೇ ವಿದಿತೋ ಭಾವ ಸತತ್ರ ಬಹುಧಾ ಹಸತ್. ಆಗ ಅವನು ನಕ್ಕ. ತತ್ರತೇ ಜನನೀ ಕೃದ್ಧ ಮೃತ್ಯುಪಾತ ಮುಭೀಪ್ಸತಿ. ಆಗ ನಿನ್ನ ಅಮ್ಮ ಹೇಳಿದಳು, ಹೇಳು ಅದನ್ನ ಅಂತ. ಆಗ ಅವನು ಹೇಳಿದ, ಎರಡು ಇರುವೆಗಳು ಮಾತಾಡಿಕೊಂಡವು, ಅದಕ್ಕೆ ನನಗೆ ನಗು ಬಂತು. ಏ ನಂಬಲ್ಲ, ಇಲ್ಲ ನನಗೆ ನಾರದರು ವರ ಕೊಟ್ಟಿದ್ದಾರೆ, ಹೇಳಿದ್ರೆ ಏನಾಗುತ್ತೆ, ನನ್ನ ತಲೆ ಒಡೆದು ಹೋಗುತ್ತೆ. ನಿನ್ನ ತಲೆ ಒಡೆದು ಹೋದರೂ ಪರವಾಗಿಲ್ಲ, ನನಗದೇನು ಅಂತ ತಿಳಿಯ ಅಂತ ಹೇಳಿದಳು. ಹಾಸಂತೆ ನೃಪತೆ ಸೌಮ್ಯ ಜಿಜ್ಞಾಸಾಮೀತಿ ಚಾಬ್ರವೀತ್ ನೃಪಶ್ಚೋವಾಚ ತಾಂ ದೇವೀಂ ದೇವಿ ಚಂಸಾಮಿತೆ ಯದಿ ತಥೋ ಮೇ ಮರಣಂ ಸದ್ಯೋ ಭವಿಷ್ಯತಿ ನ ಸಂಶಯ. ಅದಕ್ಕೆ ಅವಳು, ನಿನ್ನ ತಾಯಿ ಏನು ಹೇಳಿದ್ದು ಗೊತ್ತಾ, ಶಂಸ ಮೇ ಜೀವ ಮಾವಾಮ ನ ಮಾಂ ಅಪಹಸಿಷ್ಯಸಿ. ಹೇಳು ಬದುಕ್ತೀಯೋ ಇಲ್ವೋ ಬೇರೆ, ನೀನು ಬದುಕು ಬದುಕದಿರು, ನನಗೆ ಅದು ಸತ್ಯ ಬೇಕು. ಯಾಕೆ ಇಲ್ಲ ಅಂದರೆ ನನ್ನನ್ನು ಅಪಹಾಸ್ಯ ಮಾಡ್ತಾ ಇದೆ ಅಂತಾನೆ ನಾನು ತಿಳ್ಕೊಳ್ತೇನೆ ಅಂತ. ಆಗ ತಸ್ಮೈತಂ ವರದಾಯಾರ್ಥಂ ಕಥಯಾಮಾಸ ತತ್ವತಃ. ನಿನ್ನ ಅಪ್ಪ
ನಿನಗೆ ವರ ಕೊಟ್ಟ ನಾರದರ ಹತ್ರ ಹೋದ. ಈಗ ನನ್ನ ಹೆಂಡತಿ ಹೇಳ್ತಾ ಇದ್ದಾಳೆ ಏನ್ ಮಾಡ್ಲಿ ಅಂತ. ಅದಕ್ಕೆ ನಾರದರು ಏನ್ ಹೇಳಿದ್ರು ಗೊತ್ತಾ? ಮೃಯತಾಂ ಧ್ವಂಸತಾಂ ವೇಯಂ ಮಾ ಕೃತಾಸ್ತ್ವಂ ಮಹೀಪತೆ. ಇವಳೊಬ್ಳಿಗೆ ಮಾತ್ರ ಅದನ್ನ ಹೇಳಿದ್ರೆ ನೀನು ಸಾಯುವಲ್ಲ ಅಂತ ಎಕ್ಸೆಪ್ಷನ್ ಅನ್ನು ಕೊಡ್ಲಿಕ್ಕೆ ನಾನು ತಯಾರಿಲ್ಲ. ಯಾಕಂದ್ರೆ ಅವಳು ಸಾಯ್ಲಿ, ನೀನು ಸಾಯ್ದೇ ಇರ್ಬೇಕಾದ್ರೆ ಹೇಳ್ಬೇಡ, ಇಲ್ಲ ನಾನು ಸಾಯ್ತೇನೆ ಅಂತ ತಯಾರಾದ್ರೆ ಹೇಳು, ನನ್ನ ಸಂಬಂಧ ಇಲ್ಲ ಅಂತ ಹೇಳಿದ್ರಂತ ನಾರದರು. ಮೃಯತಾಂ ಧ್ವಂಸತಾಂ ವೇಯಂ ಮಾ ಕೃತಾಸ್ತ್ವಂ ಮಹೀಪತೆ ಸತಚ್ಛ್ರುತ್ವಾ ವಚಸ್ತಸ್ಯ ಪ್ರಸನ್ನ ಮನತೋ ನೃಪಃ ಮಾತರಂತೆ ನಿರಸ್ಯಾಚು ವಿದಹಾರ ಕುಬೇರವತ್. ಏನ್ ಬೇಕಾದ್ರೂ ಮಾಡ್ಕೋ, ನಾನಂತೂ ಹೇಳೋಲ್ಲ ಅಂದ. ನಿಮ್ಮಪ್ಪನಿಗಿರೋ ಬುದ್ಧಿ ದಶರಥನಿಗಿಲ್ಲ. ತಥಾ ತ್ವಮಪಿ ರಾಜಾನಂ ದುರ್ಜನಾಚರಿತೇ ಪಥಿ ಅಸದ್ಗ್ರಾಹಮಿಮಂ ಮೋಹಾತ್ ಕುರುಚೆ ಪಾಪದರ್ಶಿನಿ. ಅದರಿಂದ ಹೀಗೆ ಮಾಡಬೇಡ. ಒಂದು ರಾಷ್ಟ್ರದ ಸಮಸ್ಯೆ, ಮನೆಯ ಸಮಸ್ಯೆ ಆದರೆ ಏನು ತೊಂದರೆ ಆಗುವಲ್ಲ, ರಾಷ್ಟ್ರದ ಸಮಸ್ಯೆ. ಸತ್ಯಶ್ಚಾದ್ಯ ಪ್ರವಾದೋಯಂ ಲೌಕಿಕ ಪ್ರತಿಭಾತಿ ಮೇ. ನಿನ್ನನ್ನು ನೋಡಿದ್ರೆ ನನಗೊಂದು ಗಾದೆ ನೆನಪಾಗ್ತಾ ಇದೆ. ಪ್ರವಾದ ಅಂದರೆ ಗಾದೆ. ಪಿತೃನ್ ಸಮನುಜಾಯಂತೆ ನರ ಮಾತರ ಮಂಗನಾ. ಪಿತೃನ್ ಸಮನುಜಾಯಂತೆ ನರಾಹ ಮಾತರಂ ಅಂಗನಾಹ. ತಂದೆಗೆ ತಕ್ಕ ಮಗ, ತಾಯಿಗೆ ತಕ್ಕ ಮಗಳು. ಅದು ಗಾದೆ ಹೇಳ್ತಾ ಇರೋದು ಸರಿ, ಗಾದೆ ಇಲ್ಲ ಸಂದರ್ಭದಲ್ಲಿ ಸತ್ಯ ಆಗುವಲ್ಲ. ಅದು ಆ ಕಾಲ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಇವತ್ತು ಯಾವನಿಗೆ ಹೇಳಲಿಕ್ಕಾಗತ್ತೆ? ಪೆಟ್ರೋಲ್ ಇರುತ್ತೆ, ಹೋದರೆ ಕೆಲಸ ಆಗದೆ ಹೋದರೂ ನೀವು ಟೋಲ್ ಕಟ್ಟಲೇಬೇಕು ಹೇಳ್ತಾರೆ. ಒಂದು ಕಾಲ ಅದಕ್ಕೊಂದು ಮಿತಿ ಅಂತ ಉಂಟು, ಆಮೇಲೆ ಅದೇನು ಸತ್ಯ ಆಗೋಲ್ಲ. ಭರ್ತರಿಚ್ಛಾಮುಪಾಸ್ವೇಹ ಜನಸ್ಯಾಸ್ಯ ಗತಿರ್ಭವ. ಇಷ್ಟು ಬೈದು ಏನು ಮುಖದಲ್ಲಿ ಬದಲಾವಣೆ ಕಾಣಲಿಲ್ಲ ಅವಳಿಗೆ. ತೀವ್ರವಾಗಿ ಮಾತನಾಡಿ ಟಾಂಟ್ ಕೊಟ್ಟು ಅವಳನ್ನು ಹಿಂಸೆ ಮಾಡ್ತೇನೆ ಅಂತ ಇವನು ಅಂದ್ಕೊಂಡದ್ದೇ ಬಂತು, ಏನೂ ಆಗಲಿಲ್ಲ. ಆಮೇಲೆ ನಿಧಾನಕ್ಕೆ ಶುರು ಮಾಡಿದ, ಬೈದು ಬೈದು ಸಾಕಾಗಿ ಬೇಡ್ಕೊಳ್ಳಿಕ್ಕೆ ಶುರು ಮಾಡಿದ. ಮಾತ್ವಂ ಪ್ರೋತ್ಸಾಹಿತ ಪಾಪೈಹಿ ದೇವರಾಜ ಸಮಪ್ರಭಂ. ಗಂಡನ ಇಚ್ಛೆಯಂತೆ ನಡೆದುಕೋ, ಯಾರೋ ಪಾಪಿಷ್ಠರ ಮಾತನ್ನು ಕೇಳಬೇಡ. ರಾಜ ಎಂಥವು ಜ್ಯೇಷ್ಠ ವದಾನ್ಯ ಕರ್ಮಣ್ಯ ಸ್ವಧರ್ಮಸ್ಯ ಅಭಿರಕ್ಷಿತ. ಯದಿ ರಾಮೋ ವನಂ ಯಾತಿ ವಿಹಾಯ ಪಿತರ ನೃಪಂ ಸ್ವರಾಜ್ಯಂ ರಾಘವಪ್ಪಾತು ಭವತ್ವಂ ವಿಗತಜ್ವರ. ನಹಿ ತೇ ರಾಘವಾದನ್ಯ ಕ್ಷಮ ಪುರವರೇ ವಸೇತ್. ರಾಮಚಂದ್ರನಿಗಿಂತ ನಿನಗೆ ಸೇವೆ ಮಾಡುವವನು ಬೇಕಾ? ಯಾಕಂದರೆ ದಶರಥ ಕಾಡಿಗೆ ಹೋಗಲಿ, ರಾಮ ಇಲ್ಲೇ ಇರಲಿ, ವಯಸ್ಸಾಯಿತು. ಈ ಕಾಲದ ಇದೇನು ಅಂದರೆ ಹಾಸಿಗೆಯಲ್ಲಿ ಸಾಯಬಾರದು ಅಂತ, ಆ ಕಾಲದಲ್ಲಿ ಕಾಡಿಗೆ ಹೋಗಿ ಸಾಯಬೇಕು. ಸುಮಂತ್ರ ಕ್ಷೋಭಯ ಮಾತ ಭೂಯ ಏವ ಕೃತಾಂಜಲಿ ನೈವ ಸಾಕ್ಷುಭ್ಯತೆ ದೇವಿ ನ ಚಸ್ಮ ಪರಿದೂಯತೆ. ಅವನಿಗೆ ಸಂಕಟ ಆಯಿತೆ ವಿನಃ ನೈವ ಸಾಕ್ಷುಭ್ಯತೆ ದೇವಿ, ಅವಳಿಗೆ ಮನಸ್ಸಿಗೆ ಒಂದು ಚೂರು ತಾಗಲಿಲ್ಲ. ನಚಸಾ ಪರಿದೂಯತೆ ದುಃಖವನ್ನು ಪಡಲಿಲ್ಲ. ನಚಾಸ್ಯ ಮುಖವರ್ಣಸ್ಯ ಲಕ್ಷ್ಯತೆ ವಿಕ್ರಿಯಾತದ. ಮುಖದಲ್ಲಿ ಒಂದು ಗೆರೆ ಅಲ್ಗಾಡಲಿಲ್ಲ. ಕೆಲವು ಆ್ಯಕ್ಟರ್ಸ್ ಇರ್ತಾರೆ, ಅವ್ರ ಮುಖದಲ್ಲಿ ಒಂದು ಗೆರೆ ಕೂಡ ಅಲ್ಗಾಡಲ್ಲ, ಬಂದ್ಬಿಟ್ಟಿರ್ತಾರೆ ಇಂಡಸ್ಟ್ರಿಗೆ. ಹಾಗಾಯ್ತು, ಅವಳ ಮುಖದಲ್ಲಿ ಒಂದು ಗೆರೆ ಕೂಡ ಅಲ್ಗಾಡಲಿಲ್ಲ. ನಚಾಸ್ಯ ಮುಖವರ್ಣಸ್ಯ ಲಕ್ಷ್ಯತೆ ವಿಕ್ರಿಯಾತದ. ಹಾಗಾಯ್ತು ಅನ್ನುವಲ್ಲಿಗೆ ಅಯೋಧ್ಯಾಕಾಂಡೆ ಪಂಚವಿಂಶ ಸರ್ಗ 25ನೆಯ ಸರ್ಗ ಆಯಿತು. 26ನೆಯ ಸರ್ಗ ಮುಂದಿನ ಶನಿವಾರ ಭಾನುವಾರ. ಇನ್ನು ನಾಳೆ ಮಹಾಭಾರತ ಮುಂದುವರಿಯುತ್ತೆ. ಕೃಷ್ಣಾರ್ಪಣಮಸ್ತು.